ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ರೋಮ್ ನಾಗರಿಕತೆಯ ಬಗ್ಗೆ ಏನು ಮಾಡ್ತಿದ್ವಿ ಅಂದರೆ ಅಧ್ಯಯನವನ್ನು ಮಾಡ್ತಾ ಇದ್ವಿ. ಆ ರೋಮ್ ನಾಗರಿಕತೆಯಲ್ಲಿ ಪ್ರಮುಖವಾಗಿ ನಾವು ಏನು ನೋಡ್ತಾ ಬಂದಿದ್ದೀವಿ ಅಂತಂದರೆ, ಪ್ರಾರಂಭದಲ್ಲಿ ಎಲ್ಲ ನಾಗರಿಕತೆಗಳಂತೆ ರೋಮ್ ನಾಗರಿಕತೆ ಯಾವ ರೀತಿ ಉಗಮಗೊಂಡದ ಅನ್ನೋಂಥ ಅಂಶಗಳನ್ನು ತಿಳ್ಕೊಂಡಿದ್ವಿ. ರೋಮ್ ನಾಗರಿಕತೆ ಉಗಮಗೊಂಡ ನಂತರ ರೋಮ್ ನಾಗರಿಕತೆಯಲ್ಲಿ ಬರ್ತಾ ಇರುವಂಥ ಪ್ರಥಮ ತ್ರಿಮೂರ್ತಿಗಳು ಯಾರಿದ್ದಾರೆ, ಅದರಲ್ಲಿ ಪ್ರಸಿದ್ಧನಾದಂಥ ವ್ಯಕ್ತಿ ಜೂಲಿಯಸ್ ಸೀಸರ್, ಆತನ ಆಡಳಿತದ ಕ್ರಮಗಳು ಯಾವ ರೀತಿ ಇದ್ವು ಅನ್ನೋಂಥ ಅಂಶಗಳನ್ನು ಚರ್ಚಿಸಿದ್ವಿ. ಅದಾದ ನಂತರ ದ್ವಿತೀಯ ತ್ರಿಮೂರ್ತಿಗಳಂತ ಅನ್ಸ್ಕೊಂಡಂಥದ್ರಲ್ಲಿ ಅಂದರೆ ದ್ವಿತೀಯ ತ್ರಿಮೂರ್ತಿಗಳು ಕೂಡ ರೋಮನ್ ನಾಗರಿಕತೆಯಲ್ಲಿ ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಪ್ರಮುಖವಾದಂಥ ಮಾರ್ಕ್ ಆಂಟೋನಿ ಬರ್ತಾ ಇದ್ದಾನೆ, ಆಕ್ಟಿವಿಯನ್ ಬರ್ತಾ ಇದ್ದಾನೆ, ಲೆಪಿಡಸ್ ಅನ್ನೋಂಥ ವ್ಯಕ್ತಿಗಳನ್ನು ನಾವು ದ್ವಿತೀಯ ತ್ರಿಮೂರ್ತಿಗಳು ಅಂತ ಕೂಡ ಕರೆದ್ವಿ. ಆ ದ್ವಿತೀಯ ತ್ರಿಮೂರ್ತಿಗಳಲ್ಲಿ ಅಗಸ್ಟಸ್ ಸೀಸರ್ ಪ್ರಮುಖನಾಗ್ತಾ ಇದ್ದಾನೆ. ಅಗಸ್ಟಸ್ ಸೀಸರನ ಒಂದು ಯುಗವನ್ನು ಯಾಕೆ ನಾವು ಸುವರ್ಣ ಯುಗ ಅಂತ ಕರೆದ್ವಿ ಅನ್ನೋಂಥ ಅಂಶಗಳನ್ನು ಕೂಡ ನಾವು ಆಲ್ರೆಡಿ ಚರ್ಚಿಸಿದ್ವಿ. ಇನ್ನು ಅದಾದ ನಂತರ ರೋಮನ್ನರ ಕೊಡುಗೆಗಳಲ್ಲಿ ಪ್ರಮುಖವಾದಂಥ ಅಂಶಗಳಂದರೆ ಪ್ಯಾಕ್ಸ್ ರೋಮನ ಅಂತಂದು, ಅಂದರೆ ಅಗಸ್ಟಸ್ ಸೀಸರ್ನ ಅವಧಿಯಲ್ಲಿ ಏನಾಗಿದೆ ರೀ, ಶಾಂತಿ ನೆಲೆಸಿತ್ತು. ಸುಮಾರು ಅಗಸ್ಟಸ್ ಸೀಸರ್ನ ಆಡಳಿತ ಅವಧಿಯಿಂದ ಹಿಡ್ಕೊಂಡು ಮಾರ್ಕಸ್ ಅರೆಲಿಯಸ್ ಅವಧಿಯ ತನಕನು ಸುಮಾರು ವರ್ಷಗಳ ಕಾಲ, ಅಂದರೆ 1500 ವರ್ಷಗಳಿಗಿಂತಲೂ ಹೆಚ್ಚಿನ ಅವಧಿಯಲ್ಲಿ ರೋಮನ್ ನಾಗರಿಕತೆಯಲ್ಲಿ ಶಾಂತಿ ನೆಲೆಸದ ಆ ರೀತಿ, ಅದಕ್ಕೆ ನಾವು ಏನಂತ ಕರೆದ್ವಿ ರೀ, ಪ್ಯಾಕ್ಸ್ ರೋಮನ ಅಥವಾ ರೋಮನನ ಶಾಂತಿ ಅವಧಿ ಅಂತ ಕರಿತಾ ಇದ್ದೀವಿ. ಸೊ ಆ ಒಂದು ಪ್ಯಾಕ್ಸ್ ರೋಮನ ಅವಧಿ ಹೇಗಿದೆ, ಹೇಗೆ ನಡೀತಾ ಇತ್ತು ಅನ್ನೋಂಥ ಅಂಶಗಳನ್ನು ನಾವು ತೆಗೆದುಕೊಂಡಿವಿ. ಜೊತೆ ಜೊತೆಗೆ ರೋಮನ್ನನ ಪ್ರಭುತ್ವ ರಾಜ್ಯ ಹೇಗೆ ಉಗಮಗೊಂಡಿತ್ತು ಅನ್ನೋಂಥ ಅಂಶಗಳನ್ನು ಚರ್ಚಿಸಿದ್ವಿ. ಹಾಗಾದರೆ ಒಟ್ಟಾರೆಯಾಗಿ ನಾವು ಲಾಸ್ಟ್ ಕ್ಲಾಸಲ್ಲಿ ಏನನ್ನು ಚರ್ಚಿಸಿದ್ವಿ ರೀ, ರೋಮ್ ಅನ್ನೋದು ಒಂದು ಪ್ರಭುತ್ವ ಮಾದರಿ ರಾಜ್ಯ ಆಗ್ಯದ, ಅದು ಹೇಗೆ ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನೀರು ಮತ್ತು ಕ್ಯಾಲಿಗುಳ ಅನ್ನುವಂಥ ವ್ಯಕ್ತಿಗಳು ಏನಾಗಿದ್ದಾರೆ ರೀ, ಕೆಟ್ಟ ಆಡಳಿತವನ್ನು ರೋಮನ್ ನಾಗರಿಕತೆಯಲ್ಲಿ ನಡೆಸ್ತಾ ಇದ್ದರು. ಅದಕ್ಕಿಂತ ಮುಂಚೆ ಬರ್ತಾ ಇರೋನೇ ಮಾರ್ಕಸ್ ಅರೆಲಿಯಸ್. ಮಾರ್ಕಸ್ ಅರೆಲಿಯಸ್ ಅಗಸ್ಟಸ್ ಸೀಸರ್ನ ನಂತರ ಬರ್ತಾ ಇರುವಂಥ ದಕ್ಷ ಆಡಳಿತಗಾರರಲ್ಲಿ ಒಬ್ಬನಾಗಿದ್ದಾನೆ ಅನ್ನುವಂಥ ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ಸೊ ಅದಾದ ನಂತರ ಬರೋರೇ ಯಾರು ರೀ, ಕ್ಯಾಲಿಗುಲ್ಲ ಮತ್ತು ನೀರೋ ಅನ್ನೋರು. ಬಹಳ ಕೆಟ್ಟ ಆಡಳಿತವನ್ನು ಅವ್ರೇನು ಮಾಡಿದರು, ರೋಮ್ನಲ್ಲಿ ನಡೆಸಿದ್ದಾರೆ. ಸಾಕಷ್ಟು ವ್ಯಕ್ತಿಗಳನ್ನು ಕೊಲೆ ಮಾಡಿದ್ದಾರೆ. ಅದರಲ್ಲಿ ಅವರು ತಂದೆ ತಾಯಿ ಮತ್ತು ಪತ್ನಿಯರು ಕೂಡ ಅವ್ರೇನು ಮಾಡಿದರು, ಕೊಲೆ ಮಾಡಿದರು ಅನ್ನೋಂಥ ಅಂಶ ತಿಳ್ಕೊಂಡಿದ್ವಿ. ಜೊತೆಗೆ ಏನು ಬರ್ತಾ ಇದ್ದ ಅಂತಂದರೆ, ಅದಾದ ನಂತರ ಪ್ರಮುಖವಾಗಿ ಬರ್ತಾ ಇರೋದೇನು ಅಂದರೆ ಜಸ್ಟಿನಿಯನ ಕಾನೂನು ಸಂಹಿತೆ. ಜಸ್ಟಿನಿಯನ ಕಾನೂನು ಸಂಹಿತೆಯನ್ನು ಜಸ್ಟಿನಿಯನ್ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ನಿರೂಪಿಸ್ತಾ ಇದ್ದಾನೆ. ಅದು ಏನಾಗಿದೆ ಅಂದರೆ ಪ್ರಸಿದ್ಧವಾದಂಥ ಒಂದು ಶ್ರೇಷ್ಠವಾದಂಥ ಒಂದು ಕೊಡುಗೆ ಅನ್ನುವಂಥ ಅಂಶಗಳನ್ನು ಚರ್ಚಿಸಿದ್ದೀವಿ. ಸೊ ಹೀಗೆ ಒಟ್ಟಾರೆ ನಾವು ಏನು ಮಾಡಿದ್ವಿ ಅಂದರೆ ಹಲವು ಅಂಶಗಳನ್ನು ಆಲ್ರೆಡಿ ನಾವು ರೋಮನ್ ನಾಗರಿಕತೆಗಳ ಬಗ್ಗೆ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ. ಇನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಏನನ್ನು ನೋಡ್ತಾ ಇದ್ದೀವಿ ಅಂತಂತಂದರೆ, ರೋಮನ್ನರ ಕೊಡುಗೆಗಳಲ್ಲಿ ಅಂದರೆ ರೋಮನ್ ನಾಗರಿಕತೆಯಲ್ಲಿ ರೋಮನ್ನರ ಕೊಡುಗೆಗಳು ಏನಿದ್ದಾವೆ ಅನ್ನೋಂಥ ಅಂಶಗಳನ್ನು ನಾವಿಲ್ಲಿ ಚರ್ಚಿಸ್ತಾ ಇದ್ದೀವಿ. ಸೊ ರೋಮನ್ನರ ಕೊಡುಗೆಗಳಲ್ಲಿ 1 ಪಾಯಿಂಟ್ ಮುಗಿಸಿದ್ದೀವಿ ರೀ ನಾವು. ಸೊ ಏನಿದೆ ಅವರ ಕಾನೂನುಗಳು, ಪ್ಯಾಕ್ಸ್ ರೋಮನ ಅವಧಿ, ಇವು ಅವರ ಕೊಡುಗೆಗಳನ್ನೇ ಆಗ್ಯದ. ಅದಾದ ನಂತರ ಬರ್ತಾರಂಥ ಮುಂದಿನ ಅಂಶ ಯಾವುದು ಅಂದರೆ ಸಾಹಿತ್ಯ. ಅವರಲ್ಲೇ ಬರ್ತಾರಂಥವ್ರು ಇತಿಹಾಸಕಾರ, ವಿಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ, ಇವುಗಳನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಸಾಹಿತ್ಯ ಅಂತಂದರೆ ಯಾವ ರೀತಿ ಬರ್ತಾ ಇದೆ ಅಂತ ನಾವು ನೋಡಿದ್ರೆ, ಸೊ ಪ್ರಮುಖವಾಗಿ ಏನಿದೆ ಅಂತಂದರೆ ಇದಕ್ಕಿಂತ ಮುಂಚೆನೇ ಇನ್ನೊಂದು ಅಂಶಗಳು ಬರ್ತಾ ಇದ್ದಾರೆ. ಯಾವುದು ಅಂತಂದರೆ ಭಾಷೆ ಅಂತ ಕೂಡ ತೆಗೆದುಕೊಳ್ತಾ ಇದ್ದೀವಿ. ಸೊ ಈ ಸಾಹಿತ್ಯದ ಜೊತೆಗೆ ಇನ್ನೊಂದು ಇನ್ಕ್ಲೂಡ್ ಆಗುವಂಥ ಒಂದು ಅಂಶ ಯಾವುದು ಅಂತಂದರೆ ಭಾಷೆ. ಸೊ ಭಾಷೆ ಮತ್ತು ಸಾಹಿತ್ಯ ಅಂತ ಹೇಳ್ತೀವಿ. ಹಾಗಾದರೆ ರೋಮನ್ನರ ಭಾಷೆ ಯಾವುದಾಗಿತ್ತು ಅನ್ನೋಂಥ ಅಂಶಗಳನ್ನು ನಾವಿಲ್ಲಿ ಚರ್ಚಿಸಿದರೆ, ರೋಮನ್ನರ ಭಾಷೆ ಯಾವುದು ಅಂದರೆ ಲ್ಯಾಟಿನ್ ಭಾಷೆ. ಸೊ ಇಲ್ಲಿ ಲ್ಯಾಟಿಯಂ ಅನ್ನುವಂಥ ಒಂದು ಪ್ರದೇಶ ಇದೆ, ನಿಮಗೆ ಗೊತ್ತಿದೆ ಎಲ್ಲಿ ಬರ್ತಾ ಇದ್ದಾರೆ. ರೋಮನ್ ನಾಗರಿಕತೆ ಯಾವ ನದಿ ಬಯಲಲ್ಲಿ ಉಗಮಗೊಂಡದ, ಟೈಬರ್ ನದಿಯ ಬಯಲಲ್ಲಿ ಉಗಮಗೊಂಡದ. ಟೈಬರ್ ನದಿಯ ಬಯಲಲ್ಲಿ ಬರ್ತಾ ಇರುವಂಥ ಒಂದು ಪ್ರದೇಶ ಲ್ಯಾಟಿಯಂ ಅನ್ನೋದಿದೆ. ಆ ಲ್ಯಾಟಿಯಂ ಜನಾಂಗದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಲ್ಯಾಟಿಯಂ ಅನ್ನುವಂಥ ನಗರದಲ್ಲಿ ವಾಸ ಮಾಡ್ತಾ ಬಂದಿದ್ದಾರೆ. ಆ ಲ್ಯಾಟಿಯಂ ಅನ್ನುವಂಥ ಜನಾಂಗದವರೇ ಏನು ಮಾಡಿದ್ರು ಅಂದರೆ ಗ್ರೀಕರನ್ನು ಅನುಕರಣೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಹೀಗೆ ಗ್ರೀಕರನ್ನು ಅನುಕರಣೆ ಮಾಡಲಿಕ್ಕೆ ಪ್ರಾರಂಭಿಸಿದಂಥ ಲ್ಯಾಟಿಯಂ ಜನತೆ ಅಂದರೆ ರೋಮ್ ನಾಗರಿಕತೆಯಲ್ಲಿ ಬರ್ತಾ ಇರುವಂಥ ಲ್ಯಾಟಿಯಂ ಜನತೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಗ್ರೀಕರನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ಅವ್ರದೇ ಆದಂಥ ಒಂದು ಭಾಷೆಯನ್ನು ಅಭಿವೃದ್ಧಿಪಡಿಸ್ಕೊಳ್ತಾ ಇದ್ದಾರೆ. ಅಂದರೆ ಎಲ್ಲವೂ ಗ್ರೀಕರನ್ನು ಅನುಕರಣೆ ಮಾಡ್ತಾ ಅವರು ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾ ಇಲ್ಲ ರೀ, ಅವರನ್ನು ಅನುಕರಣೆ ಮಾಡಿ ಅವರು ಹೇಗೆ ತಮ್ಮ ರಾಷ್ಟ್ರದ ಒಂದು ಭಾಷೆಯನ್ನು ಏನು ಮಾಡಿದರು ಸಿದ್ಧಪಡಿಸ್ಕೊಂಡ್ರು, ಅದೇ ರೀತಿ ರೋಮನ್ನರು ಕೂಡ ಏನು ಮಾಡ್ತಾರೆ ಅಂದರೆ ಗ್ರೀಕರನ್ನು ಅನುಕರಣೆ ಮಾಡಿಕೊಂಡು ಏನು ಮಾಡ್ತಾರೆ ತಮ್ಮದೇ ಆದಂಥ ಭಾಷೆಯನ್ನು ಕಂಡುಕೊಳ್ತಾ ಇದ್ದಾರೆ. ಅವರ ಭಾಷೆನೇ ಯಾವುದು ಅಂದರೆ ಲ್ಯಾಟಿನ್ ಭಾಷೆ ಅಂತ ತೆಗೆದುಕೊಳ್ತೀವಿ.
ಈ ಲ್ಯಾಟಿನ್ ಭಾಷೆ ಅನ್ನೋದು ಹೇಗಿದೆ ಅಂತಂದರೆ ನಾಗರಿಕ ಪ್ರಪಂಚಿಕದ ಒಂದು ಭಾಷೆಯಾಗಿತ್ತು ಅಂತ ತೆಗೆದುಕೊಳ್ತಾ ಇದ್ದೀರಿ. ಸೊ ಇದು ಇಂಡೋ ಯುರೋಪಿನರ ಒಂದು ಏನಿದೆ ಅಂತಂದ್ರೆ ಭಾಷೆಗಳಲ್ಲಿ ಒಂದಾಗಿದೆ. ಇಂಡೋ ಯುರೋಪಿನ ಹಲವು ಭಾಷೆಗಳಿನ್ನದವಲ್ಲ ಆ ಭಾಷೆಗಳಲ್ಲಿ ಒಂದಾಗಿದೆ. ಹಾಗಾಗಿ ಇತಿಹಾಸಕಾರ ಏನು ಹೇಳ್ತಾರೆ ಅಂದರೆ ಇಂಡೋ ಯುರೋಪಿನ ಭಾಷೆಗಳ ಕುಟುಂಬಗಳಲ್ಲಿ ಲ್ಯಾಟಿನ್ ಭಾಷೆಯು ಒಂದು, ಅಂದರೆ ಎಲ್ಲ ಭಾಷೆಗಳನ್ನು ಅವ್ರು ಏನಂತ ಕರೆದ್ರು, ಕುಟುಂಬ ಅಂತ ಕರೆದ್ರು. ಕುಟುಂಬದಲ್ಲಿ ಹೇಗೆ ವಿವಿಧ ಸದಸ್ಯರು ಇರ್ತಾರೆ, ಹಾಗೆ ಈ ಭಾಷೆ ಕುಟುಂಬದಲ್ಲಿ ವಿವಿಧ ಭಾಷೆಗಳಿದ್ದಾವೆ. ಅದರಲ್ಲಿ ಒಬ್ಬ ಪ್ರಮುಖ ಅಂತ ನಾವು ಹೇಗೆ ತೋರಿಸ್ತೀವಿ ಅಲ್ಲ, ಹಾಗೆ ಲ್ಯಾಟಿನ್ ಭಾಷೆ ಕೂಡ ಒಂದು ಪ್ರಮುಖವಾದಂಥ ಭಾಷೆ. ಅಂದರೆ ಸಿಂಪಲ್ಲಾಗಿ ನಿಮಗೆ ಹೇಳಬೇಕು ಅಂದರೆ ಇಂಡೋ ಯುರೋಪಿನ್ಗಳಲ್ಲಿ ಲ್ಯಾಟಿನ್ ಭಾಷೆ ಕೂಡ ಒಂದಾಗ್ಯದ. ಇದು ರೋಮನ್ನರ ಭಾಷೆಯಾಗಿತ್ತು ಅಂತ ತೆಗೆದುಕೊಳ್ತೀವಿ. ಜೊತೆಗೆ ರೋಮ್ ಪತನವಾಗೋಕ್ಕಿಂತ ಮುಂಚೆನೂ ಕೂಡ ಎಷ್ಟೋ ಲಿಖಿತ ವ್ಯವಹಾರಗಳ ಭಾಷೆ ಕೂಡ ಯಾವುದಾಗಿತ್ತು ಅಂತಂದರೆ ಲ್ಯಾಟಿನ್ ಭಾಷೆನೇ ಆಗಿತ್ತು. ಅಂದರೆ ಯಾವುದೇ ದಾಖಲೆಗಳನ್ನು ನೀಡಬೇಕಾಗಿತ್ತು ಅಂದರೆ ರೋಮನ್ನರು ಲ್ಯಾಟಿನ್ ಭಾಷೆಯಲ್ಲಿನೇ ಏನು ಮಾಡ್ತಾಯಿದ್ರು ಅಂತಂದರೆ ಲಿಖಿತ ದಾಖಲೆಗಳನ್ನು ಏನು ಮಾಡ್ತಾಯಿದ್ರು, ಇರ್ತಾ ಇದ್ರು. ಅಂದರೆ ಲಿಖಿತ ದಾಖಲೆಗಳನ್ನು ಲ್ಯಾಟಿನ್ ಭಾಷೆಯಲ್ಲೇ ಮೇಂಟೈನ್ ಮಾಡ್ತಾ ಇದ್ರು ಅನ್ನೋಂಥ ಅಂಶಗಳನ್ನು ಚರ್ಚಿಸ್ತಾ ಇದ್ದೀವಿ. ಸೊ ಇನ್ನು ನಂತರ ಬರ್ತಾ ಇರೋದೇನು ಅಂತಂದರೆ ಸಾಹಿತ್ಯ. ರೋಮನರ ಕಾಲದಲ್ಲಿ ಸಾಹಿತ್ಯ ಕೂಡ ಏನಾಗಿದೆ ಅಂತಂದರೆ ಬೆಳವಣಿಗೆ ಆಗಿದೆ ಅಂತ ತೆಗೆದುಕೊಳ್ತೀವಿ. ಅದರಲ್ಲಿ ಉದಾಹರಣೆ ಹೇಳಬೇಕಂದ್ರೆ ಸಿಸಿರು ಗದ್ಯ ಕೃತಿಗಳಾಗಿರ್ಬೋದು, ಕ್ಯಾಟ್ಯುಲಸ್ ಮತ್ತು ಲುಕ್ರೆಟಿಸ್ನ ಕಾವ್ಯಗಳಾಗಿರ್ಬೋದು, ಇವುಗಳನ್ನು ಕೂಡ ನಾವಲ್ಲಿ ಕಾಣ್ತಾ ಇದ್ದೀವಿ. ಅರೆ ರೋಮ್ನಲ್ಲಿ ಏನಿದೆ ರೀ, ಸಿಸಿರು ಹಲವಾರು ಗದ್ಯ ಕೃತಿಗಳನ್ನು ರಚನೆ ಮಾಡ್ತಾ ಇದ್ದಾನೆ. ಕ್ಯಾಟ್ಯುಲಸ್ ಮತ್ತು ಲುಕ್ರೆಟಿಸ್ ಅನ್ನೋಂಥ ವ್ಯಕ್ತಿಗಳು ಏನಿದೆ ಅಂತಂದರೆ ಹಲವಾರು ಕಾವ್ಯಗಳನ್ನು ಅಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ ರಚನೆ ಮಾಡ್ತಾ ಇದ್ದಾರೆ. ಇದಷ್ಟೇ ಅಂತ ಅಲ್ಲದೆ ಪ್ರಥಮ ಮೂರ್ತಿಗಳು, ಪ್ರಥಮ ಮೂರ್ತಿಗಳು ಅಂದರೆ ಯಾರ್ಯಾರು ಬರ್ತಾ ಇದ್ದಾರೆ ಹೇಳ್ರಿ ನೋಡೋಣ. ಜೂಲಿಯಸ್ ಸೀಸರ್, ಕ್ರಾಸಸ್, ಪಾಂಪೆಯನ್ನು ನಾವು ಏನಂತ ಕರಿತಿದ್ರಿ, ಪ್ರಥಮ ತ್ರಿಮೂರ್ತಿಗಳು ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಪ್ರಥಮ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾದಂಥ ವ್ಯಕ್ತಿ ಯಾರೇ? ಜೂಲಿಯಸ್ ಸೀಸರ್. ಸೊ ನಾನು ಹೇಳ್ತಾ ಇರೋದು ಸಾಹಿತ್ಯ ಅಂತ ತೆಗೆದುಕೊಳ್ತೀವಿ. ಸಾಹಿತ್ಯದಲ್ಲಿನೇ ಇವರು ಕೂಡ ಪ್ರಮುಖರಿದ್ದಾರೆ. ಅದರ ಜೊತೆಗೆ ಪ್ರಥಮ ತ್ರಿಮೂರ್ತಿಗಳಲ್ಲಿ ಪ್ರಸಿದ್ಧನಾದಂಥ ಜೂಲಿಯಸ್ ಸೀಸರ್ ಕೂಡ ಏನು ಮಾಡ್ತದಂದರೆ ಎರಡು ಪ್ರಸಿದ್ಧ ಕೃತಿಗಳನ್ನು ಆತ ರಚನೆ ಮಾಡ್ತದನ್ನ. ಆತನ ಕೃತಿಗಳನ್ನು ನಾವು ತೆಗೆದುಕೊಳ್ಳೋದಾದರೆ ಗಾಲಿಕ್ ವಾರ್ಸ್, ನಂತರ ಸಿವಿಲ್ ವಾರ್ಸ್. ಗಾಲಿಕ್ ವಾಸ್ ಮತ್ತು ಸಿವಿಲ್ ವಾಸ್ ಅನ್ನೋಂಥ ಎರಡು ಶ್ರೇಷ್ಠ ಕೃತಿಗಳನ್ನು ಯಾರು ರಚನೆ ಮಾಡ್ತಾ ಇದ್ದಾರೆ? ಪ್ರಥಮ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾದಂಥ ಜೂಲಿಯಸ್ ಸೀಸರ್ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಈ ಕೃತಿಗಳನ್ನು ಏನು ಮಾಡ್ತಾ ಇದ್ದಾನೆ, ರಚನೆ ಮಾಡ್ತಾ ಇದ್ದಾನೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದೀವಿ. ಹಾಗಾದರೆ ಹಲವು ಭಾಷೆಗಳಲ್ಲಿ ಏನಾಗಿದೆ ಅಂತಂದರೆ ಸಾಹಿತ್ಯ ರಚನೆ ಆಗಿದೆ. ಇನ್ನೊಂದು ಏನಿದೆ ಅಂದರೆ ರೋಮನ್ ನಾಗರಿಕತೆಯಲ್ಲಿ ಅಗಸ್ಟಸ್ ಸೀಸರ್ನ ಕಾಲವನ್ನು ನಾವು ಏನಂತ ಕರೆದ್ವಿ, ಸುವರ್ಣ ಯುಗ ಅಂತ ಕರೆದ್ವಿ. ಸೊ ಕಾರಣ ಏನು ಅಂತಂದರೆ ಅಲ್ಲಿ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ವಿಜ್ಞಾನ ಎಲ್ಲವೂ ಕೂಡ ಏನಾಗಿತ್ತು, ಅಭಿವೃದ್ಧಿಯಾಗಿತ್ತು. ವಿಶೇಷವಾಗಿ ಅಗಸ್ಟ ಸೀಸರ್ನ ಅವಧಿಯಲ್ಲಿ ಶಾಂತಿ ನೆಲೆಸಿತ್ತು. ಹಾಗಾಗಿ ಆತನ ಅವಧಿಯನ್ನು ನಾವು ಏನಂತ ಕರೆದ್ವಿ ರೀ, ಏನಂತ ಕರೆದ್ವಿ ರೀ, ಅದು ಸುವರ್ಣ ಯುಗ ಅಂದರೆ ರೋಮನ್ ನಾಗರಿಕತೆಯಲ್ಲಿ ಬರ್ತಾ ಇರುವಂಥ ಸುವರ್ಣ ಯುಗ ಅಂತ ಅದನ್ನು ಕರೆದ್ವಿ. ಸೊ ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಸಾಹಿತ್ಯ ಅಂತ ಹೇಳಿದ್ವಿ. ಆದರೆ ಪ್ರಮುಖ ಸಾಹಿತಿಗಳು ಯಾರು ಬರ್ತಾ ಇದ್ದಾರೆ ರೀ ಅಲ್ಲಿ? ಸೊ ಅಲ್ಲಿ ಬರ್ತಾ ಇರೋಣ ಅಂದರೆ ಹೋವರ್ ಅಂತ ತೆಗೆದುಕೊಳ್ತೀವಿ, ವರ್ಜಿಲ್ ಅಂತ ತೆಗೆದುಕೊಳ್ತೀವಿ, ಲಿವಿ ಅಂತ ಹೇಳ್ತಾ ಇದ್ವಿ, ನಂತರ ಓವಿಡನ್ ಅಂತ ವ್ಯಕ್ತಿಗಳು. ಹೀಗೆ ಹೋವರ್, ವರ್ಜಿಲ್, ಲಿವಿ, ಓವಿಡನ್ ಅಂತ ಪ್ರಮುಖ ವ್ಯಕ್ತಿಗಳು ಎಲ್ಲಿ ಕಂಡು ಬರ್ತಾ ಇದ್ದಾರೆ? ಅಗಸ್ಟ ಸೀಸರ್ನ ಅವಧಿಯಲ್ಲಿ ಕಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಸೊ ಅದರಲ್ಲಿ ಪ್ರಮುಖವಾಗಿ ಏನಿದೆ ಅಂತಂದರೆ ವರ್ಜಿಲ್ ಅಂತ ಅನ್ನೋಂಥ ಶ್ರೇಷ್ಠವಾದಂಥ ಕವಿ. ಸೊ ವರ್ಜಿಲ್ ಅನ್ನುವಂಥ ವ್ಯಕ್ತಿ ಏನು ಮಾಡಿದಾನ ಅಂತಂದರೆ ಏನಿಯಾಡ್ ಅನ್ನುವಂಥ ಒಂದು ಕೃತಿಯನ್ನು ಏನು ಮಾಡ್ತಾ ಇದ್ದಾನೆ ಅಲ್ಲಿ ರಚನೆ ಮಾಡ್ತಾ ಇದ್ದಾನೆ. ಸೊ ಏನಿಯಾಡ್ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾ ಇದ್ದಾನೆ ಅಗಸ್ಟ ಸೀಸರ್ನ ಕಾಲದಲ್ಲಿ ಬರ್ತಾ ಇರುವಂಥ ಹೋವರ್, ಲಿವಿ, ಓವಿಡ್, ವರ್ಜಿಲ್ ಈ ಎಲ್ಲ ಕವಿಗಳಲ್ಲಿ ವರ್ಜಿಲ್ ಏನಾಗಿದ್ದಾನೆ ರೀ, ಶ್ರೇಷ್ಠವಾದಂಥ ವ್ಯಕ್ತಿಯಾಗಿದ್ದಾನೆ. ಈತನ ಶ್ರೇಷ್ಠವಾದಂಥ ಕೃತಿ ಏನಿಯಾಡ್ ಅಂತ ಹೇಳ್ತೀವಿ. ಈತನನ್ನು ಏನಂತ ಕರೀತಾರೆ ಅಂದರೆ ರೋಮ್ನ ದಿವ್ಯವಾಣಿ ಅಂತ ಕರೀತಾ ಇದ್ದಾರೆ. ರೋಮ್ನ ದಿವ್ಯವಾಣಿ ಇದು ಆತನ ಕೃತಿ ಅಲ್ರಿ, ಇದೇನಿದೆ ಅಂದರೆ ಆತನ ಬಿರುದು ಅಂತ ಹೇಳ್ತಾ ಇದ್ದೀವಿ. ರೋಮ್ನ ದಿವ್ಯವಾಣಿ ಅಂತ ಏನು ಕರಿತಾ ಇದಲ್ಲ ಅದು ಆತನ ಬಿರುದಾಗ್ಯದ. ಈ ಏನಿಯಾಡ್ ಅನ್ನೋದು ಏನಿದೆ ಆತ ಬರೆದಂಥ ಕೃತಿಯಾಗಿದೆ. ಹಾಗಾದ್ರೆ ವರ್ಜಿಲ್ ಯಾರು ಹೇಳಿ ನೋಡೋಣ, ಅಗಸ್ಟ ಸೀಸರ್ನ ಕಾಲದಲ್ಲಿ ಬರ್ತಾ ಇರುವಂಥ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬನಾಗಿದ್ದಾನೆ. ಹಾಗಾದ್ರೆ ಇನ್ನೊಬ್ಬ ಕವಿ ಬರ್ತಾನೆ ಅಂತ ನಾನು ಹೇಳಿದೆ, ಯಾರ್ಯಾರು ಬರ್ತಾರೆ ಅಂತ ಅಡ್ವಾನ್ಸಾಗಿ ಹೇಳಿದ್ರ ಜೊತೆಗೆ ಇನ್ನೊಬ್ಬ ಶ್ರೇಷ್ಠ ಕವಿ ಯಾರು ಅಂತಂದರೆ ಲಿವಿ ಅಂತ ಹೇಳ್ತಾ ಇದ್ದೀವಿ.
ಸರ್ ಲಿವಿ ಅನ್ನುವಂತ ಈತನು ಕೂಡ ಶ್ರೇಷ್ಠ ಕವಿಯಾಗಿದ್ದಾನ. ಈತನು ಅಗಸ್ಟ ಸೀಸರ್ನ ಅವಧಿಯಲ್ಲಿನೇ ಏನ್ ಮಾಡ್ತಾ ಇದ್ದ, ರೋಮ್ ಅನ್ನುವಂತ ಒಂದು ಸಾಮ್ರಾಜ್ಯದಲ್ಲಿ ನೆಲೆಸಿದ್ದ. ಹಾಗಾದ್ರೆ ಈತನ ಕೃತಿಗಳನ್ನು ನಾವು ತೆಗೆದುಕೊಳ್ಳೋದಾದ್ರೆ ಈತ ರೋಮನ್ ಹಿಸ್ಟ್ರಿ ಮತ್ತು ನ್ಯಾಚುರಲ್ ಹಿಸ್ಟ್ರಿ ಅನ್ನುವಂಥ ಎರಡು ಕೃತಿಗಳನ್ನು ಈತ ರಚನೆ ಮಾಡಿದಾನ. ರೋಮನ್ ಹಿಸ್ಟ್ರಿ ಮತ್ತು ನ್ಯಾಚುರಲ್ ಹಿಸ್ಟ್ರಿ. ನಿಮ್ಗೆಲ್ರಿಗೂ ಏನದ ಅಂತಂದ್ರೆ ಇತಿಹಾಸದಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಅನ್ನುವಂಥ ಕೃತಿ ಕೇಳಿದರೆ ನಿಮಗೆ ನೆನಪು ಬರುವಂಥ ವ್ಯಕ್ತಿ ಯಾರು ಅಂತಂದ್ರೆ ಯಾರು ನೆನಪು ಬರ್ತಾರೆ ರೀ? ಪ್ಲಿನಿ ಅಂತ ಹೇಳ್ತೀವಿ. ಪ್ಲಿನಿಯ ಪ್ರಸಿದ್ಧ ಕೃತಿ ನ್ಯಾಚುರಲ್ ಹಿಸ್ಟ್ರಿ ಆಗಿದೆ. ಹಾಗಾದ್ರೆ ನಾವು ಇಲ್ಲಿಂದ ಬರೆದಿದ್ದೀವಿ ಬೋರ್ಡ್ ಮೇಲೆ ಲಿವಿಯ ಪ್ರಸಿದ್ಧ ಕೃತಿ ರೋಮನ್ ಹಿಸ್ಟ್ರಿ ನ್ಯಾಚುರಲ್ ಹಿಸ್ಟ್ರಿ ಅಂತ ಬರೆದಿದ್ದೀವಿ. ಹಾಗಾದರೆ ಇಲ್ಲಿ ಅರ್ಥ ಏನಂದರೆ ಲಿವಿಯು ಕೂಡ ನ್ಯಾಚುರಲ್ ಹಿಸ್ಟ್ರಿ ಅನ್ನೋಂಥ ಕೃತಿಯನ್ನು ಬರೆದಿದ್ದಾನೆ, ಪ್ಲಿನಿನು ಕೂಡ ನ್ಯಾಚುರಲ್ ಹಿಸ್ಟ್ರಿ ಅನ್ನೋಂಥ ಕೃತಿಯನ್ನು ಬರೆದಿದ್ದಾನೆ. ಹಾಗಾದರೆ ಪ್ಲಿನಿ ಅನ್ನುವಂಥ ಒಬ್ಬ ಕವಿ ಎಲ್ಲಿ ಇದ್ದಾನೆ ಅಂದರೆ ರೋಮ್ ನಾಗರಿಕತೆಯಲ್ಲಿ ನೆಲೆಸಿದಂಥ ವ್ಯಕ್ತಿಯಾಗಿದ್ದಾನೆ. ಈತನು ಕೂಡ ನ್ಯಾಚುರಲ್ ಹಿಸ್ಟ್ರಿ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾನೆ, ನ್ಯಾಚುರಲ್ ಹಿಸ್ಟ್ರಿ. ಸೊ ಹೀಗೇನಿದೆ ಅಂತಂದರೆ ಹಾಗಾದರೆ ನೀವು ಬರಿಬೇಕಾದಾಗ ನೆನ್ಪಿಟ್ಕೊಳ್ಬೇಕ್ರಿ, ಲಿವಿ ಎರಡು ಕೃತಿಗಳನ್ನು ರಚನೆ ಮಾಡಿದಾನ. ಒಂದು ರೋಮನ್ ಹಿಸ್ಟ್ರಿ ಅನ್ನೋದು, ಇನ್ನೊಂದು ನ್ಯಾಚುರಲ್ ಹಿಸ್ಟ್ರಿ ಅನ್ನೋಂಥ ಕೃತಿಯನ್ನು ರಚನೆ ಮಾಡಿದಾನ. ಪ್ಲಿನಿ ಕೂಡ ಏನಿದೆ ಅಂತಂದರೆ ನ್ಯಾಚುರಲ್ ಹಿಸ್ಟ್ರಿ ಅನ್ನೋಂಥ ಪ್ರಸಿದ್ಧ ಕೃತಿಯನ್ನು ಏನು ಮಾಡಿದಾನ, ರಚನೆ ಮಾಡಿದಾನ. ಪ್ಲಿನಿ ಒಬ್ಬ ಹಿರಿಯ ಸಾಹಿತಿ ಆಗಿದ್ದಾನೆ, ಪ್ರಸಿದ್ಧವಾದಂಥ ಶ್ರೇಷ್ಠ ಸಾಹಿತಿ ಕೂಡ ಆಗಿದ್ದಾನೆ ಅಂತ ಹೇಳ್ತೀವಿ. ಇದ್ರ ಜೊತೆ ಜೊತೆಗೇ ರೋಮನ್ ನಾಗರಿಕತೆಯಲ್ಲಿ ಕಂಡುಬರ್ತಾರಂಥ ಇತರೆ ಕವಿಗಳು ಅಂತಂದರೆ ಸೆನೆಕ್ ಅನ್ನುವಂಥ ವ್ಯಕ್ತಿ. ಈ ಸೆನೆಕ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಿದ್ದ ಅಂದರೆ ದುರಂತ ನಾಟಕಗಳನ್ನು ರಚನೆ ಮಾಡ್ತಿದ್ದ. ದುರಂತ ನಾಟಕ ಅಂದರೆ ಏನು ರೀ? ಆ ಇಡೀ ನಾಟಕ ಎಲ್ಲಿ ಅಂತ್ಯ ಆಗ್ತದೆ? ಸೊ ಸಾವು ಮರಣ ಅಥವಾ ದುಃಖದಲ್ಲಿ ಅಂತ್ಯವಾಗ್ತಾ ಇರುವಂಥ ನಾಟಕಗಳನ್ನು ಏನಂತ ಕರಿತೀವಿ ರೀ ನಾವು? ದುರಂತ ನಾಟಕಗಳು ಅಂತ ಕರೀತದೆ. ಹೇಗೆ ಗ್ರೀಕ್ ಅನ್ನುವಂಥ ಒಂದು ನಾಗರಿಕತೆಯಲ್ಲಿ ಮೂರು ಜನ ಪ್ರಮುಖ ದುರಂತ ನಾಟಕಗಾರರು ಬರ್ತಾ ಇದ್ದಾರೆ, ಅದೇ ರೀತಿ ರೋಮನ್ ನಾಗರಿಕತೆಯಲ್ಲಿ ಕೂಡ ದುರಂತ ನಾಟಕಗಳು ರಚನೆ ಆಗ್ತಾ ಇದ್ದಾವೆ. ಅವುಗಳನ್ನ ಯಾರು ರಚನೆ ಮಾಡ್ತಾ ಇದ್ದಾರೆ ರೀ? ಸೆನೆಕನ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ರಚನೆ ಮಾಡ್ತಾ ಇದ್ದಾನೆ. ಇನ್ನಾದ ನಂತರ ಜೂನಲ್ ವಿಡಂಬನ್ ಅನ್ನುವಂಥ ಒಬ್ಬ ಇನ್ನೊಬ್ಬ ಕವಿ ಹಲವಾರು ಕಾವ್ಯಗಳನ್ನು ರೋಮ್ ನಾಗರಿಕತೆಯಲ್ಲಿ ನೀಡಿದಾನೆ. ಹಾಗಾದರೆ ಒಟ್ಟು ರೋಮನ್ ನಾಗರಿಕತೆ ಯಾವ ಯಾವ ಕ್ಷೇತ್ರದಲ್ಲಿ ಹೇಗೆ ಪ್ರಸಿದ್ಧತೆಯನ್ನು ಪಡ್ಕೊಳ್ತಾ ಇದೆ ಅನ್ನೋದು ನಮಗಿಲ್ಲಿ ಸಿಗ್ತಾ ಇದೆ. ನಂತರ ಟ್ಯಾಸಿಟಸ್ ಅನ್ನುವಂಥ ಇನ್ನೊಬ್ಬ ಕವಿ ಸ್ಥಿತಿಪ್ರಜ್ಞ ಚರಿತ್ರೆಗಳು, ಸ್ಥಿತಿಪ್ರಜ್ಞ ಚರಿತ್ರೆಗಳು ಅನ್ನೋಂಥ ಕೃತಿಯನ್ನು ಕೂಡ ಏನು ಮಾಡಿದಾನೆ? ರಚನೆ ಮಾಡಿದಾನೆ ಅಂತ ಕೂಡ ಇಲ್ಲಿ ತೆಗೆದುಕೊಳ್ತೀವಿ. ಇದೇ ಅವಧಿಯಲ್ಲಿ ರೋಮನ್ ನಾಗರಿಕತೆಯಲ್ಲಿ ಬರ್ತಾ ಇರುವಂಥ ಪ್ರಮುಖ ಇತಿಹಾಸಕಾರರಂದ್ರ ಅಂದರೆ, ಸೊ ಅಲ್ಲಿ ಬರ್ತಾ ಇರೋನು ಸಲ್ಲೂಸ್ ಮತ್ತು ಪ್ಲೋಟಾರ್ಕ್ ಅನ್ನುವಂಥ ವ್ಯಕ್ತಿ. ನೆನ್ಪಿಟ್ಕೊಳ್ರಿ, ಗ್ರೀಕ್ ನಾಗರಿಕತೆಯಲ್ಲಿ ಕೂಡ ಬರ್ತಾ ಇದ್ದಾರೆ. ಗ್ರೀಕರಲ್ಲಿ ಬರ್ತಾ ಇರುವಂಥ ಇತಿಹಾಸಕಾರರು ಯಾರ್ಯಾರು ಇದ್ದಾರೆ ರೀ? ಹೆರೋಡೋಟಸ್, ಥುಸಿಡೈಡ್ಸ್, ಪ್ಲೋಟಾರ್ಕ್. ಹಾಗಾದರೆ ಪ್ಲೋಟಾರ್ಕ್ ಅನ್ನುವಂಥ ಪ್ರಸಿದ್ಧ ಇತಿಹಾಸಕಾರ ಗ್ರೀಕ್ ನಾಗರಿಕತೆಯಲ್ಲಿನೂ ಇದ್ದ ಮತ್ತು ರೋಮನ್ ನಾಗರಿಕತೆಯಲ್ಲಿಯೂ ಕೂಡ ಬರ್ತಾ ಇದ್ದಾನೆ. ಅಂದರೆ ಗ್ರೀಕ್ ನಾಗರಿಕತೆಯ ನಂತರ ರೋಮ್ ನಾಗರಿಕತೆ ಬೆಳೀತದ, ಅಲ್ಲಿಯೂ ಕೂಡ ಆತ ಏನು ಮಾಡ್ದಾನೆ? ನೆಲೆಸಿದಾನೆ ಅನ್ನುವಂಥ ಮಾಹಿತಿ ನಮಗಿಲ್ಲಿ ಸಿಗ್ತದೆ. ಹಾಗಾದರೆ ರೋಮನ್ ನಾಗರಿಕತೆಯಲ್ಲಿ ನೆಲೆಸಿರುವಂಥ ಇತಿಹಾಸಕಾರರು ಅಂತಂದರೆ ಒಂದು ಸಲ್ಯೂಸ್ಟ್ ಅನ್ನುವಂಥ ವ್ಯಕ್ತಿ. ಟೂ ಮಾರ್ಕ್ಸ್ ಕೇಳ್ತಾ ಇದ್ದಾರೆ ರೋಮನ್ ನಾಗರಿಕತೆ ಪ್ರಸಿದ್ಧ ಇತಿಹಾಸಕಾರರು ಯಾರು ಅಂತ. ಅವಾಗ ಸಲ್ಯೂಸ್ಟ್ ಮತ್ತು ಪ್ಲೋಟಾರ್ಕ್ ಅನ್ನುವಂಥ ಇಬ್ಬರು ಇತಿಹಾಸಕಾರರು ರೋಮ್ ನಾಗರಿಕತೆಯಲ್ಲಿ ನೆಲೆಸಿದ್ರು, ಇತಿಹಾಸವನ್ನು ಅಭಿವೃದ್ಧಿಗೊಳಿಸಿದ್ರು ಅಂತ ಹೇಳ್ತಾ ಇದ್ದೀವಿ. ಸೊ ಇವರು ಪ್ರಮುಖವಾದಂಥ ವ್ಯಕ್ತಿಗಳು ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬರೋದೇನು ಅಂತಂದರೆ ವಿಜ್ಞಾನ ಅಂತ ತೆಗೆದುಕೊಳ್ತೀವಿ. ಸಾಹಿತ್ಯದಲ್ಲಿ ಇಷ್ಟು ಕೃತಿಗಳ ಜೊತೆ ಜೊತೆಗೆ ಈ ವ್ಯಕ್ತಿಗಳ ಕೃತಿಗಳನ್ನು ಕೂಡ ನೀವಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ಇದಾದ ನಂತರ ಬರ್ತಾ ಇರುವಂಥ ವ್ಯಕ್ತಿದು ಏನಂತಂದರೆ ವಿಜ್ಞಾನ. ಹಾಗಾದರೆ ರೋಮನ್ನರು ವಿಜ್ಞಾನ ಕ್ಷೇತ್ರದಲ್ಲಿ ಹೇಗೆ ಅಭಿವೃದ್ಧಿಯನ್ನು ಹೊಂದಿದ್ರು ಅಂತ ಹೇಳ್ತಾ ಇದ್ದೀವಿ. ಸೊ ವಿಜ್ಞಾನ ಇವರ ಒಂದು ಕಾಲದಲ್ಲಿ ಅಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿರಲಿಲ್ಲ. ಇವರ ಸಿದ್ಧಾಂತಗಳು ಹೇಗಿದ್ವು ಅಂತಂದರೆ ಪೌರಾಣಿಕವಾಗಿ ಅಥವಾ ತತ್ವಗಳ ಆಧಾರದ ಮೇಲೆ ಇವರ ಸಿದ್ಧಾಂತಗಳು ಏನಾಗ್ತಿದ್ವು ಅಂದರೆ ಬರ್ತಾ ಇದ್ವು. ಇವ್ರದ್ದು ಯಾವುದೇ ಜಾಗರೂಕ ಪ್ರಯೋಗಗಳನ್ನು ಒಳಗೊಂಡಂಥ ಒಂದು ಯಾವುದೇ ಸಿದ್ಧಾಂತಗಳು ಇವರು ಇರಲಿಲ್ಲ. ಅಂದರೆ ವಿಜ್ಞಾನ ಅಂದರೆ ಏನು ರೀ? ಒಂದು ಸಿಸ್ಟಮೆಟಿಕ್ಕಾಗಿ ಅದನ್ನು ನಾವು ಸ್ಟಡಿ ಮಾಡ್ತೀವಿ, ಅದು ನಿರೂಪಣೆ ಪ್ರಯೋಗಾತ್ಮಕವಾಗಿ ಸಿದ್ಧಪಡಿಸಿದಂಥ ಸಿದ್ಧಾಂತ ವಿಜ್ಞಾನದಲ್ಲಿ ಇರ್ತದೆ. ಅಂಥ ಒಂದು ಸಿದ್ಧಾಂತಗಳನ್ನು ನಾವು ರೋಮನ್ ನಾಗರಿಕತೆಯಲ್ಲಿ ಕಾಣೋದಿಲ್ಲ. ಹಾಗಾದರೆ ಇವರ ನಾಗರಿ ಒಂದು ಸಿದ್ಧಾಂತಗಳು ಹೇಗಿದಾವ್ರಿ? ಜಾಗರೂಕ ಪ್ರಯೋಗಗಳನ್ನು ಒಳಗೊಂಡಂಥ ಸಿದ್ಧಾಂತಗಳನ್ನು ಇವರು ನೀಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಬರ್ತಾ ಇರುವಂಥ ಶ್ರೇಷ್ಠ ವಿಜ್ಞಾನಿ ಯಾರು ಅಂತಂದರೆ ಗೇಲನ್ ಅನ್ನುವಂಥ ವ್ಯಕ್ತಿ. ಏನು ಮಾಡಿದಾನೆ ಈ ಗೇಲನ್ ಅಂತಂದರೆ, ಪ್ರಥಮ ಬಾರಿಗೆ ಏನಿದೆ ಅಂತಂದರೆ ರೋಮನರ ವಿಶೇಷವಾದಂಥ ಕೊಡುಗೆ ಏನು ಅಂತಂದರೆ, ಬಡವರಿಗೆ ಉಚಿತ ಚಿಕಿತ್ಸೆ ಮತ್ತು ಔಷಧಿಗಳನ್ನು ನೀಡಿದವರಲ್ಲಿ ಮೊದಲಿಗರು ಅಂತಂದರೆ ರೋಮನ್ನರು ಅಂತ ಹೇಳ್ತೀವಿ. ಯಾರಿಗೆ ಚಿಕಿತ್ಸೆಗಳನ್ನು ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ವೋ ಅಂಥ ವ್ಯಕ್ತಿಗಳಿಗೆ ಉಚಿತವಾಗಿ ಔಷಧಿಗಳನ್ನು ನೀಡುವುದು, ಉಚಿತವಾಗಿ ಚಿಕಿತ್ಸೆಯನ್ನು ನೀಡುವಂಥ ಒಂದು ಕಾರ್ಯವನ್ನು ಮಾಡಿದಂಥ ಮೊದಲಿಗರಲ್ಲಿ ರೋಮನ್ನರು ಅಂತ ಹೇಳ್ತೀವಿ.
ಈ ರೋಮನ್ನರ ವಿಜ್ಞಾನಗಳಲ್ಲಿ ಶ್ರೇಷ್ಠವಾದಂಥ ವ್ಯಕ್ತಿ ಯಾರು ಅಂದರೆ ಗೇಲನ್ ಅಂತ. ಈತ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಶರೀರ ರಚನಾ ಅಥವಾ ಅಂಗರಚನಾ ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾನೆ. ಶರೀರ ಅಥವಾ ಅಂಗರಚನಾಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾರೆ. ವಿಶೇಷವಾಗಿ ರೋಮನ್ನರು ವಿಜ್ಞಾನದಲ್ಲಿ ಹೆಚ್ಚು ತಿಳ್ಕೊಳ್ಳೋ ಅಂಶ ಯಾವುದು ಅಂತಂದರೆ ಶರೀರ ರಚನಾಶಾಸ್ತ್ರ ಅಥವಾ ಅಂಗರಚನಾಶಾಸ್ತ್ರವನ್ನು ಏನು ಮಾಡಿದ್ದಾರೆ ಹೆಚ್ಚು ತಿಳ್ಕೊಂಡಿದ್ರು. ಅಂದರೆ ಶರೀರದ ಹೊರಗಿನ ಭಾಗಗಳು ಮತ್ತು ಒಳಗಿನ ಭಾಗಗಳು ಏನಿದ್ದಾವೆ, ಅವುಗಳು ಹೇಗಿದ್ದಾವೆ, ಅವುಗಳ ಕಾರ್ಯಗಳು ಏನು ಅನ್ನೋಂಥ ಸ್ಪಷ್ಟ ಮಾಹಿತಿಯನ್ನು ಇವರು ಪಡ್ಕೊಂಡಿದ್ರು ಅಂತ ತೆಗೆದುಕೊಳ್ತೀವಿ. ಆ ಒಂದು ಪ್ರಯೋಗದಿಂದ ಅಂದರೆ ಇದನ್ನೇನು ಕಲ್ತಿದ್ರಲ್ಲ ಇದರಿಂದ ಅವ್ರಿಗೆ ಏನಾಗ್ತಾ ಇತ್ತು ಅಂತಂದರೆ ಏನು ಉಪಯೋಗ ಆಗ್ಯದ ಅಂತಂದರೆ ಗಂಟಲಿನ ಮಹಾಮಾರಿ ಅಥವಾ ಗಳಗಂಡ ರೋಗ ಅಂತ ಏನು ಕರಿತೀವಲ್ಲ ಅದು ಒಂದು ಗಡ್ಡೆಯಾಗಿರ್ತದೆ. ಗೊತ್ತಿದೆ ನಿಮಗೆ ಗಳಗಂಡ ಅಥವಾ ಗಂಟಲಿನ ಮಹಾಮಾರಿ ರೋಗ ಗಡ್ಡೆ ರೂಪದಲ್ಲಿರ್ತದೆ. ಅದನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದುಹಾಕ್ಬೋದು ಅಂತ ಒಂದು ವಿವರಣೆ ಮಾಡಿದವ್ರು ಯಾರು ಅಂತಂದರೆ ಸೊ ಗೆಲನ್ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಹೀಗೆ ಗೆಲನ್ ಏನು ಮಾಡ್ತಾನೆ ಅಂಗರಚನಾಶಾಸ್ತ್ರ ಅಥವಾ ಶರೀರ ರಚನಾಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಿದ್ದಾನೆ. ಇಡೀ ರೋಮನ್ನ ವೈದ್ಯಶಾಸ್ತ್ರದಲ್ಲಿ ಏನಾಗಿದೆ ಅಂತಂದರೆ ಸೊ ಈ ಒಂದು ಶಾಸ್ತ್ರ ಬಹಳ ಪ್ರಸಿದ್ಧವಾಗಿತ್ತು. ಇದರ ಮುಖಾಂತರ ಅವರು ಗಂಟಲಿಗೆ ಬರ್ತಾ ಇರುವಂಥ ರೋಗಗಳನ್ನು ಗಂಟಲಿನ ಸಂಬಂಧಪಟ್ಟಂಥ ರೋಗಗಳನ್ನು ಶಸ್ತ್ರಚಿಕಿತ್ಸೆ ಮೂಲಕವೂ ಕೂಡ ಏನು ಮಾಡ್ಬೋದು ಗುಣಪಡಿಸ್ಬೋದು, ವಾಸಿ ಮಾಡ್ಬೋದು ಅನ್ನೋಂಥ ಮಾಹಿತಿ ಕೂಡ ನಮಗಲ್ಲಿ ಏನು ಮಾಡ್ತಾ ಇದ್ದಾರೆ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಸೊ ಇನ್ನು ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿ ಯಾರು ಅಂತಂದರೆ ವಿಜ್ಞಾನಿ ಅರಟೇಕಸ್ ಅನ್ನೋಂಥ ವ್ಯಕ್ತಿ. ಅರಟೇಕಸ್ ಎದಕ್ಕೆ ಪ್ರಸಿದ್ಧನಾಗಿದ್ದಾನೆ ಅಂತಂದ್ರೆ ಗಳಗಂಡ ರೋಗಕ್ಕೆ ಪ್ರಥಮ ಬಾರಿಗೆ ಚಿಕಿತ್ಸೆಯನ್ನು ಕೊಟ್ಟಂಥ ವ್ಯಕ್ತಿ ಯಾರು ಅಂತಂದ್ರೆ ಅರಟೇಕಸ್ ಅಂತ ಹೇಳ್ತೀವಿ. ಈತನ ಇನ್ನೊಂದು ಸಾಧನೆ ಏನಂದ್ರೆ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ರೋಗ ಅಂತ ಏನು ಕರಿತೀವಿ ಅಲ್ಲ, ಸೊ ಅದಕ್ಕೆ ಚಿಕಿತ್ಸೆಯನ್ನು ಕೊಟ್ಟಂಥ ವ್ಯಕ್ತಿ ಕೂಡ ಅರಟೇಕಸ್. ಅಂದರೆ ಅರಟೇಕಸ್ ಅನ್ನೋನು ರೋಮನ್ ನಾಗರಿಕತೆಯ ಶ್ರೇಷ್ಠ ವಿಜ್ಞಾನಿಯಾಗಿದ್ದಾನೆ. ಈತ ಮಧುಮೇಹ ಮತ್ತು ಗಂಟಲಿನಿಗೆ ಸಂಬಂಧಪಟ್ಟಂಥ ರೋಗಗಳನ್ನು ಚಿಕಿತ್ಸೆ ಹೇಗೆ ಮಾಡಬೇಕು, ಹೇಗೆ ಗುಣಪಡಿಸ್ಬೇಕು ಅನ್ನೋಂಥ ಮಾಹಿತಿಯನ್ನು ಕೊಟ್ಟಂಥ ವ್ಯಕ್ತಿ ಯಾರಿದ್ದಾರೆ ರೀ ಅರಟೇಕಸ್ ಅನ್ನುವಂಥ ವ್ಯಕ್ತಿಯಾಗಿದ್ದಾನೆ ಅಂತ ತೆಗೆದುಕೊಳ್ತೀವಿ. ಆದರೆ ಇವರ ಕಾಲದಲ್ಲಿರುವಂಥ ಯಾವುದೇ ವಿಜ್ಞಾನದ ಸಿದ್ಧಾಂತಗಳು ಪ್ರಯೋಗಾತ್ಮಕವಾಗಿ ಸಿದ್ಧಪಟ್ಟಿಲ್ಲ. ಆದರೆ ಇವರ ಕಾಲದಲ್ಲಿ ಏನಾಗಿದೆ ಅಂತಂದರೆ ವೈದ್ಯಕೀಯವಾಗಿ ಇವರು ಏನು ಮಾಡಿದಾರೆ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಅದರಲ್ಲಿ ಬರ್ತಾ ಇರುವಂಥ ವ್ಯಕ್ತಿ ಗೆಲ್ಲನಾಗಿದ್ದಾನೆ. ಈತ ಅಂಗರಚನಾಶಾಸ್ತ್ರದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ನಂತರ ಬರ್ತಾ ಇದ್ದವನ್ನೇ ಅರಟೇಕಸ್ ಅನ್ನುವಂಥ ವ್ಯಕ್ತಿ. ಈತ ಗಳಗಂಡ ರೋಗ ಮತ್ತು ಮಧುಮೇಹ ರೋಗಗಳಿಗೆ ಹೇಗೆ ಚಿಕಿತ್ಸೆಯನ್ನು ನೀಡಬೇಕು ಅನ್ನುವಂಥ ಮಾಹಿತಿಯನ್ನು ನಮಗಾತ ನೀಡ್ತಾ ಇದ್ದಾನೆ. ಸೊ ಈ ಇಷ್ಟು ಅಂಶಗಳನ್ನು ನಾವು ಎಲ್ಲಿ ಕಾಣ್ತಾ ಇದ್ದೀವಿ ರೀ ವಿಜ್ಞಾನದಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದರೆ ಇವರು ವಿಜ್ಞಾನದಲ್ಲಿ ನಾವು ತೆಗೆದುಕೊಳ್ತಾ ಇರೋದೇನು ಅಂತಂದರೆ ಪ್ರಮುಖವಾಗಿ ವೈದ್ಯಕೀಯ ಶಾಸ್ತ್ರ. ಇನ್ನು ಇನ್ನೊಂದು ಏನಂತಂದರೆ ವಿಜ್ಞಾನದ ಜೊತೆ ಜೊತೆಗೆ ಇವರು ಗಣಿತಕ್ಕೂ ಕೂಡ ಏನು ಮಾಡಿದಾರೆ ಅಂದರೆ ಕೆಲವೊಂದಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ತೆಗೆದುಕೊಳ್ತೀವಿ. ಅದೇ ಯಾವುದು ಹೇಳ್ರಿ ನೋಡೋಣ, ರೋಮನ್ ಅಂಕಿಗಳು ಅಂತ ಹೇಳ್ತೀವಿ. ರೋಮನ್ ಅಂಕಿಗಳು. ಸೊ ಇವತ್ತಿಗೂ ಕೂಡ ಗಣಿತದಲ್ಲಿ ಏನಿದೆ ಅಂದರೆ ರೋಮನ್ ಅಂಕಿಗಳನ್ನು ನಾವು ಕಲಿತಾ ಇದ್ದೀವಿ. ಸೊ ಪ್ರಾಥಮಿಕವಾಗಿ ದಶಮಾಂಶ ಪದ್ಧತಿಗಳಿಗಿಂತ ಮುಂಚೆ ರೋಮನ್ ಅಂಕಿಗಳಿಗೆ ಒಂದು ಏನಿದೆ ಸಪ್ರೇಟಾಗಿ ಚಾಪ್ಟರ್ನೇ ಇದೆ. 1-10 ಏನು ರೋಮನ್ ಅಂಕಿಗಳಿದ್ದಾವಲ್ಲ ಆ ರೋಮನ್ ಅಂಕಿಗಳನ್ನು ಕೊಡುಗೆಯಾಗಿ ನೀಡಿದವರು ಯಾರು ಅಂದರೆ ರೋಮನ್ನರು. ಹಾಗಾಗಿ ಆ ರಾಷ್ಟ್ರ ಅಥವಾ ಆ ಒಂದು ನಾಗರಿಕತೆ ಹೆಸರನ್ನೇ ಅಂಕಿಗಳಿಗೆ ಇಟ್ಟಿದ್ದಾರೆ ಅಂತ ತೆಗೆದುಕೊಳ್ತೀವಿ. ಇವು ಏನಾಗಿದ್ದಾವೆ ಅಂತಂದರೆ ಹೆಚ್ಚು ಗಣಿತದಲ್ಲಿ ನಮಗೇನು ಮಾಡ್ತಿದ್ದಾವೆ ಸಹಾಯಕಾರಿಯಾಗಿದ್ದಾವೆ. ಪ್ರೆಸೆಂಟ್ ಇವಾಗೂ ಕೂಡ ನಾವೇನು ಮಾಡ್ತಾ ಇದ್ದೀವಿ ರೋಮನ್ ಅಂಕಿಗಳನ್ನು ಬಳಸ್ತಾ ಇದ್ದೀವಿ. ಹೆಚ್ಚು ರೋಮನ್ ಅಂಕಿಗಳನ್ನು ಎಲ್ಲಿ ಬಳಸ್ತಾ ಇದ್ದಾರೆ, ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ, ಇನ್ನೊಂದು ಗಣಿತದಲ್ಲಿ. ಈ ಎರಡೂ ಒಂದು ವಿಷಯದಲ್ಲಿ ಅಥವಾ ಎರಡೂ ಕ್ಷೇತ್ರಗಳಲ್ಲಿ ರೋಮನ್ನರ ಅಂಕಿಗಳು ಏನಾಗ್ತಾ ಇದ್ದಾವೆ ಬಳಕೆ ಆಗ್ತಾ ಇದ್ದಾವೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಇಷ್ಟು ಅಂಶಗಳನ್ನು ನೀವು ಎಲ್ಲಿ ಬರಿಬೇಕಾಗತ್ತೆ ವಿಜ್ಞಾನದಲ್ಲಿ ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋದೇನ್ರಿ ಅವರ ಕಲೆ ಮತ್ತು ವಾಸ್ತುಶಿಲ್ಪ. ಹಾಗಾದರೆ ಇವರು ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅಂತಂತಂದರೆ ಬಹಳ ಒಂದು ವಿಭಿನ್ನವಾದಂಥ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಕಲಿತಾ ಇದ್ದೀವಿ. ಸೊ ವಿಶೇಷವಾಗಿ ಇವರು ಕಲೆ ಮತ್ತು ವಾಸ್ತುಶಿಲ್ಪ ಅಂತಂದರೆ ಪಾಂಪೆ ರಂಗಮಂದಿರ ಅಂತ ತೆಗೆದುಕೊಳ್ತೀವಿ. ಪಾಂಪಿ ಅನ್ನೋದು ಒಂದು ಪ್ರದೇಶ ಕೂಡ ಇದೆ. ಪಾಂಪೆ ಯಾರು ಹೇಳ್ರಿ ನೋಡೋಣ, ಪ್ರಥಮ ತ್ರಿಮೂರ್ತಿಗಳಲ್ಲಿ ಬರ್ತಾ ಇರುವಂಥ ಜೂಲಿಯಸ್ ಸೀಸರ್ನೊಂದಿಗೆ ಕಾಂಪೀಟ್ ಮಾಡಿರುವಂಥ ವ್ಯಕ್ತಿ ಯಾರು ಪಾಂಪೆ ಇದಾನ. ಪಾಂಪೆ ರಂಗಮಂದಿರ ಅನ್ನುವಂಥ ಒಂದು ಮಂದಿರವನ್ನು ಒಂದು ಕಟ್ಟಡವನ್ನು ಏನು ಮಾಡ್ತಾನೆ ನಿರ್ಮಿಸ್ತಾ ಇದ್ದಾನೆ. ಇದು ಬಹಳ ಪ್ರಸಿದ್ಧವಾದಂಥ ಕಟ್ಟಡವಾಗ್ಯದ ಅಂತ ಹೇಳ್ತೀವಿ. ಈ ಕಟ್ಟಡ ನಿರ್ಮಾಣವಾಗಿದ್ದವಾಗ ಅಂತಂದರೆ ಸಾಮಾನ್ಯ ಶಕ 55 ಏನು ಮಾಡ್ತಾನೆ ಪಾಂಪೆ ರಂಗಮಂದಿರ ಅನ್ನುವಂಥ ಒಂದು ಮಂದಿರವನ್ನು ಏನು ಮಾಡ್ತಾನೆ ನಿರ್ಮಿಸ್ತಾ ಇದ್ದಾನೆ. ಸೊ ಇದು ಕೂಡ ಅವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶ್ರೇಷ್ಠವಾದಂಥ ಕೊಡುಗೆ. ಇನ್ನು ಇದಾದ ನಂತರ ಏನಾಗ್ತಾ ಇದ್ದ ಅಂತಂದರೆ
ಸೊ ರೋಮನ್ ನಾಗರಿಕತೆಯಲ್ಲಿ ಒಟ್ಟು 12 ಪರ್ವತಗಳು ಬರ್ತಾ ಇದ್ದಾವೆ. ಆ 12 ಪರ್ವತಗಳಲ್ಲಿ ಪ್ರಮುಖವಾದಂಥ ಪರ್ವತ ಯಾವುದು ಅಂತಂದರೆ ಪ್ಯಾಲಿಟನ್ ಪರ್ವತ. ಈ ಪ್ಯಾಲಿಟನ್ ಪರ್ವತದ ಮೇಲೆ ಅಗಸ್ಟಸ್ ಸೀಸರ್ ಏನು ಮಾಡ್ತಾ ಇದ್ದಾನೆ, ಒಂದು ಅರಮನೆಯನ್ನು ಕಟ್ತಾ ಇದ್ದಾನೆ. ಅದು ಏನು ಪ್ರಸಿದ್ಧವಾಗೈತೆ ಅಂತಂದರೆ ಅಗಸ್ಟಸ್ನ ಅರಮನೆ ಅಂತ ಪ್ರಸಿದ್ಧವಾಗ್ಯದ. ಅಗಸ್ಟಸ್ನ ಅರಮನೆ ಒಟ್ಟು ರೋಮನ್ ನಾಗರಿಕತೆಯಲ್ಲಿ ಎಷ್ಟು ಪರ್ವತಗಳಿದ್ದಾವೆ ರೀ? 12 ಪರ್ವತಗಳಲ್ಲಿದ್ದಾವೆ. ಅದರಲ್ಲಿ ಪ್ರಸಿದ್ಧವಾದಂಥ ಪರ್ವತ ಪ್ಯಾಲಿಟನ್ ಅನ್ನುವಂಥ ಒಂದು ಪರ್ವತ ಇದೆ. ಆ ಪ್ಯಾಲಿಟನ್ ಪರ್ವತದಲ್ಲಿ ಅಗಸ್ಟಸ್ ಸೀಸರ್ ಅನ್ನುವಂಥ ದೊರೆ ಏನು ಮಾಡಿದಾನ, ಒಂದು ಅರಮನೆಯನ್ನು ನಿರ್ಮಾಣ ಮಾಡಿದಾನ. ಆ ಅರಮನೆಯನ್ನು ಏನಂತ ಕರಿತೀವಿ ರೀ? ಅಗಸ್ಟಸ್ನ ಅರಮನೆ ಅಂತ ಕೂಡ ಕರಿತಾ ಇದ್ದೀವಿ. ಒಂದು ಬೃಹತ್ವಾದಂಥ ಅರಮನೆ ಇದಾಗ್ಯದ ಅಂತ ಹೇಳ್ತಾ ಇದ್ದೀವಿ. ಸೊ ನಿಮಗೆ ಗೊತ್ತಿರುವ ಹಾಗೆ ಪ್ಯಾಲಿಟನ್ ಮೌಂಟೇನ್, ಸೊ ಅಂದರೆ ಇದು ಎಲ್ಲಿ ನೆನಪು ಬರ್ತಾ ಇದ್ದಾರೆ ನಿಮಗೆ, ಇಡೀ ರೋಮ್ ನಗರವೇ ನಿರ್ಮಾಣವಾಗಿದೆ ಅಲ್ಲಿ ಅಂದರೆ ಈ ಒಂದು ಬೆಟ್ಟದಲ್ಲಿ. ಇಲ್ಲಿ ರೇಮಸ್ ಮತ್ತು ರೋಮುಲಸ್ ಅನ್ನುವಂಥ ಇಬ್ಬರು ಸಹೋದರರು ಏನು ಮಾಡ್ತಾ ಇದ್ದಾರೆ, ಈ ಬೆಟ್ಟದಲ್ಲಿ ರೋಮ್ ನಗರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ಮುಂದೆ ಪ್ರಮುಖವಾದಂಥ ಒಂದು ನಗರವಾಗಿ, ಒಂದು ಪ್ರಭುತ್ವವಾಗಿ ಬೆಳೀತಾ ಇದೆ. ಒಂದು ಆಡಳಿತದಲ್ಲಿ ಆ ನಗರವನ್ನು ಏನು ಮಾಡ್ತಾರೆ, ರಚನೆ ಮಾಡ್ತಾ ಇದ್ದಾರೆ. ಸೊ ಹೀಗೆ ಪ್ಯಾಲಿಟನ್ ಅನ್ನುವಂಥ ಒಂದು ಬೆಟ್ಟದಲ್ಲಿ ಅಗಸ್ತಸ್ನ ಅರಮನೆ ಇರೋದನ್ನು ಕಾಣ್ತಾ ಇದ್ದೀವಿ. ಇನ್ನ ನಂತರ ಬರ್ತಾ ಇರುವಂಥ ಇನ್ನೊಂದು ಶ್ರೇಷ್ಠವಾದಂಥ ಕಲೆ ವಾಸ್ತುಶಿಲ್ಪದಲ್ಲಿ ಕಲೋಸಿಯಂ ರಂಗಮಂದಿರ ಅಂತ ಬರ್ತದೆ. ಕಲೋಸಿಯಂ ರಂಗಮಂದಿರವನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ವ್ಯಾಸಿಟೀಸಿಯನ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾ ನಿರ್ಮಾಣ ಮಾಡ್ತಾ. ಇದು ಸಾಮಾನ್ಯ ಶಕ 80 ಏನಾಗ್ತದೆ ಅಂತಂದರೆ ರಚನೆ ಆಗ್ತದೆ. ವ್ಯಾಸಿಟನ್ ಅನ್ನುವಂಥ ವ್ಯಕ್ತಿಯಿಂದ ಸಾಮಾನ್ಯ ಶಕ 80 ಇದು ರಚನೆ ಆಗ್ತಾಯಿದೆ. ಯಾಕೆ ಹೇಳಿ ರೋಮನ್ ನಾಗರಿಕತೆಯಲ್ಲಿ ಕಲೋಸಿಯಂ ರಂಗಮಂದಿರ ಪ್ರಸಿದ್ಧವಾಗಿದೆ ಅಂತಂದರೆ, ಸುಮಾರು 5,000 ಜನ ಕುತ್ಕೊಳ್ಳಿಕ್ಕೆ ಸೌಕರ್ಯವುಳ್ಳಂಥ ಒಂದು ಕಟ್ಟಡ ಇದಾಗಿದೆ. ಹೇಗೆ ಹೇಗೆ ನೀವು ಸ್ಟೇಡಿಯಂನಲ್ಲಿ ಮ್ಯಾಚ್ ಮಾಡಬೇಕಾದಾಗ ಹೇಗೆ ಸೀಟ್ ಅರೇಂಜ್ಮೆಂಟ್ ಇರ್ತದಲ್ಲ, ಅದೇ ರೀತಿ ಅರೇಂಜ್ಮೆಂಟ್ ಈ ಕಲೋಸಿಯಂ ರಂಗಮಂದಿರದಲ್ಲಿ ಇರ್ತಾರೆ. ಆರಾಮಾಗಿ ಸುಮಾರು 5,000 ಜನ ಏನು ಮಾಡ್ಬೋದು ಅಂದರೆ ಅಲ್ಲಿ ಕೂತ್ಕೊಳ್ಬೋದು. ಸೊ ಇದು ಅಷ್ಟೇ ಪ್ರಸಿದ್ಧವಾಗಿರಲಿ. ಇಲ್ಲಿ ಏನು ನಡೀತಾ ಇತ್ತು ಅಂತಂದರೆ ಗೊರಿಲ್ಲಾ ಯುದ್ಧ ಅಂತ ಏನು ಕರಿತಾ ಇವಲ್ಲ, ಸೊ ಆ ಯುದ್ಧ ನಡೀತಾ ಇತ್ತು ರೀ. ಪ್ರಾಚೀನ ಕಾಲದಲ್ಲಿ ಬಲ್ಲ ಯುದ್ಧ, ಗೆರಿಲ್ಲಾ ಯುದ್ಧಗಳು ಅಂತ ನಡೀತಾ ಇದ್ವು. ಸೊ ವ್ಯಕ್ತಿಗಳ ಮಧ್ಯೆ ಯುದ್ಧಗಳನ್ನು ನಡೀತಾ ಇದ್ರು. ಆ ಯುದ್ಧಗಳನ್ನು ನೋಡಲಿಕ್ಕೆ ಏನು ಮಾಡ್ತಾರೆ ಅಂದರೆ ಕಲೋಸಿಯಂ ರಂಗಮಂದಿರ ಬಳಸ್ತಾ ಇದ್ರು. ಇನ್ನೊಂದು ಎದಕ್ಕೆ ಬಳಸ್ತಾ ಇದ್ರು ಅಂತಂದರೆ, ಆ ಸಂದರ್ಭದಲ್ಲಿ ಕಾನ್ಸ್ಟೆಂಟ್ ನಿಂತಂಥ ನಂತರ ಬರುವಂಥ ಅಧಿಕಾರಿಗಳು ಕ್ರಿಶ್ಚಿಯನ್ನರನ್ನು ಬಹಳ ಕೇವಲವಾಗಿ ನೋಡ್ಕೊಳ್ತಾ ಇದ್ರು. ಯಾವ ಕ್ರಿಶ್ಚಿಯನ್ ವ್ಯಕ್ತಿ ದೊರೆಯ ವಿರುದ್ಧವಾಗಿ ಬರ್ತಾ ಇದ್ದಾನಲ್ಲ, ಆ ವ್ಯಕ್ತಿಯನ್ನು ಏನು ಮಾಡ್ತಾರೆ ಅಂದರೆ ಹಸಿದ ಸಿಂಹಗಳ ಬಾಯಿಗೆ ನೀಡ್ತಾ ಇದ್ರು. ಸೊ ಅವಾಗ ಈ ಕಲೋಸಿಯಂ ರಂಗಮಂದಿರ ಮಧ್ಯದ ಪ್ರದೇಶದಲ್ಲಿ ಸಿಂಹಗಳನ್ನು ಬಿಡೋದು, ಅವಾಗ ವಿರೋಧಿ ಬಂದಂಥ ಕ್ರಿಶ್ಚಿಯನ್ ವ್ಯಕ್ತಿಯನ್ನು ಆ ಸಿಂಹಕ್ಕೆ ಏನು ಮಾಡೋದು, ಆಹಾರವಾಗಿ ನೀಡೋದು. ಇದನ್ನು ನೋಡಲಿಕ್ಕೂ ಕೂಡ ಅಲ್ಲಿ ಜನ ಸೇರ್ತಾ ಇತ್ತು. ಅದಕ್ಕೂ ಕೂಡ ಈ ಕಲೋಸಿಯಂ ರಂಗಮಂದಿರವನ್ನು ಅವ್ರು ಏನು ಮಾಡ್ತಾಯಿದ್ರು, ಬಳಸ್ತಾ ಇದ್ರು. ಸೊ ಅದಕ್ಕಾಗಿ ಕಲೋಸಿಯಂ ರಂಗಮಂದಿರ ಅನ್ನೋದು ಸಾಮಾನ್ಯ 80 ನಿರ್ಮಾಣವಾಗಿದೆ. ಅವರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲದು ಪ್ರಸಿದ್ಧವಾಗ್ಯದ ಅಂತ ತೆಗೆದುಕೊಳ್ತಾ ಇದ್ದೀವಿ. ಇನ್ನು ಇವರ ಕಲಾ ವಾಸ್ತುಶಿಲ್ಪದಲ್ಲಿ 2 ಲಕ್ಷಣಗಳನ್ನು ನಾವು ಕಾಣ್ತಾ ಇದ್ದೀವಿ. ಅವು ಯಾವುವು ಅಂತಂದರೆ, ಒಂದು ಕಮಾನುಗಳು, ಇನ್ನೊಂದು ಗುಮ್ಮಟಗಳು. ಕಮಾನುಗಳು ಮತ್ತು ಗುಮ್ಮಟಗಳು ಅಂತ 2 ಲಕ್ಷಣಗಳಲ್ಲಿ ಏನಾಗ್ತಾ ಇದೆ ಅಂದರೆ ಇವರ ಕಟ್ಟಡಗಳು ನಿರ್ಮಾಣವಾಗ್ತಾ ಇದ್ದಾವೆ. ಅಂದರೆ ಸೇಮ್ ಹೇಗೆ ಬಿಜಾಪುರದ ಆದಿಶಯಗಳು ನಿರ್ಮಾಣ ಮಾಡ್ತಿದ್ದಾರೆ ಅದೇ ರೀತಿ ಒಂದು ಅವ್ರ ಕಟ್ಟಡಗಳ ಎಂಟ್ರೆನ್ಸ್ ಏನಿರ್ತದೆ ಕಮಾನುಗಳಿಂದ ಪ್ರಾರಂಭವಾಗಿರ್ತದೆ. ಇಲ್ಲಾರೆ ಪೂರ್ತಿ ಅವ್ರ ಕಟ್ಟಡ ಹೆಂಗೆ ರೆಡಿಯಾಗಿರ್ತದೆ, ಗುಮ್ಮಟ ಆಕಾರವಾಗಿ ಏನಾಗುತ್ತೆ ರಚನೆ ಆಗಿರ್ತದೆ. ಗುಮ್ಮಟ ಅಂತ ಗೊತ್ತಾಗ್ತದೆ ಇಲ್ಲ ಅಂತಂದರೆ, ನೀವು ಬಿಜಾಪುರಕ್ಕೆ ಹೋದರೆ ಅಲ್ಲಿರುವಂಥ ಎಲ್ಲ ಕಟ್ಟಡಗಳು ಗುಮ್ಮಟದಲ್ಲೇ ಇದ್ದಾವೆ. ಸೊ ಅವುಗಳನ್ನ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಕಟ್ಟಡಗಳು ಹೇಗಿದ್ವು ಅನ್ನೋದು. ಇನ್ನು ಇವರ ತಾಂತ್ರಿಕತೆಯಲ್ಲೂ ಕೂಡ ಪ್ರಸಿದ್ಧರಾದಂಥ ವ್ಯಕ್ತಿಯಾಗಿದ್ದರು ಅಂತ ಹೇಳ್ತೀವಿ. ಅದಕ್ಕೆ ಕಾರಣ ಏನು ಅಂದರೆ, ಒಂದು ವಿಭಿನ್ನ ರೀತಿಯಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಿದ್ರು, ಇನ್ನೊಂದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನೀರನ್ನು ಸರಬರಾಜು ಮಾಡ್ತಾಯಿದ್ರು. ಹಾಗಾಗಿ ಆ 2 ಕಾರ್ಯಗಳಿಂದ ನಾವೇನು ತಿಳ್ಕೊಬೋದು ಅಂತಂದರೆ, ರೋಮ್ ನಾಗರಿಕತೆಯಲ್ಲಿ ತಾಂತ್ರಿಕತೆ ಕೂಡ ಏನಾಗಿತ್ತು ಅಂದರೆ ಅಭಿವೃದ್ಧಿ ಹೊಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಫ್ರಾಂಟಿನಸ್ ಅನ್ನುವಂಥ ವ್ಯಕ್ತಿ ಏನು ಮಾಡಿದಾನ ಅಂತಂದರೆ, ಆದಿ ಗ್ರಂಥ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾನೆ. ಆ ಆದಿ ಗ್ರಂಥದಲ್ಲಿ ಅವರು ರೂಢಿಸಿಕೊಂಡಂಥ ತಾಂತ್ರಿಕತೆಗಳು ಏನಿದಾವಲ್ಲ, ಆ ಎಲ್ಲ ತಾಂತ್ರಿಕತೆಗಳನ್ನು ಏನು ಮಾಡಿದಾರಲ್ಲಿ ನಮೂದಿಸಿದ್ದಾರೆ. ಸೊ ಈ ರೀತಿ ಏನಾಗಿದ ಅಂತಂದರೆ, ಅಲ್ಲಿ ತಾಂತ್ರಿಕತೆ ಕೂಡ ಏನಾಗಿತ್ತು, ಬೆಳೆದಿತ್ತು ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಇವರು ಇಂಟ್ರೊಡ್ಯೂಸ್ ಮಾಡಿದ್ದೇನು ಅಂತಂದರೆ ಕಾಂಕ್ರೀಟನ್ನು ಪರಿಚಯಿಸಿದವರು ಯಾರು ಅಂತಂದರೆ ರೋಮನ್ನರು ಅಂತ ಹೇಳ್ತೀವಿ. ಹಲವಾರು ಕಟ್ಟಡಗಳನ್ನು ಕಾಂಕ್ರೀಟನ್ನು ಬಳಸ್ಕೊಂಡು ಇವ್ರು ಏನು ಮಾಡಿದ್ದಾರೆ, ನಿರ್ಮಿಸಿದ್ದಾರೆ. ಆ ಕಟ್ಟಡಗಳನ್ನು ಇವ್ರು ಏನು ಮಾಡ್ತಾರೆ, ಉಬ್ಬು ಶಿಲ್ಪಗಳಿಂದ ಶೃಂಗರಿಸ್ತಾ ಇದ್ರು. ಉಬ್ಬು ಶಿಲ್ಪಗಳಂದ್ರೆ ಏನು ರೀ, ಕೆಲವೊಂದು ಭಾಗಗಳಲ್ಲಿ ಅದೇನಾಗ್ತದೆ ಅಂತಂದರೆ, ಹೀಗೆ ಮೊಟ್ಟೆ ಆಕಾರದಲ್ಲಿ ಏನಾಗ್ತದೆ, ಉಬ್ಕೊಂಡು ಬಂದ್ಕೊಂಡು ಅದನ್ನು ಶೃಂಗರಿಸಿರ್ತಾರೆ. ಹೀಗೆ ಉಬ್ಬು ಕಾಣ ಏನು ಮಾಡ್ತಾರೆ ಅಂತಂದರೆ, ಶಿಲ್ಪಗಳಲ್ಲಿ ಅವುಗಳನ್ನು ಶೃಂಗರಿಸ್ತಾ ಇದ್ರು. ಹಾಗಾಗಿ ಏನಾಗ್ತದೆ ಅಂತಂದರೆ, ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಶ್ರೇಷ್ಠ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಹೇಳ್ತೀವಿ.
ಆದರೆ ಇವರು ಎಲ್ಲ ಕಟ್ಟಡಗಳು ಎಲ್ಲ ಅರಮನೆಗಳು ಹೆಚ್ಚು ಏನಾಗಿಲ್ಲ ಅಂತಂದರೆ ಉಳಿದಿಲ್ಲ, ಕೆಲವೊಂದಷ್ಟು ಏನಾಗಿದ್ದಾವ ನಾಶವಾಗಿದ್ದಾವೆ ಅಂತ ಹೇಳ್ತೀವಿ. ಯಾವಾಗ ರೋಮ್ ನಾಗರಿಕತೆಯಲ್ಲಿ ಕ್ರೈಸ್ತ ಧರ್ಮ ಪ್ರಬಲವಾಗ್ತಾ ಇದ್ದೋ ಅವಾಗ ಅವರು ಏನು ಮಾಡಿದ್ರು ಅಂದರೆ ಗೋಡೆಗಳ ಮೇಲೆ ಚಿತ್ರಿಸುವಂಥ ಒಂದು ಚಿತ್ರಗಳನ್ನು ಏನು ಮಾಡಿದರು ಅಭಿವೃದ್ಧಿಪಡಿಸಿದ್ರು. ಅವಾಗ ಚಿತ್ರಕಲೆ ಕೂಡ ಏನಾಯಿತು ಅಂತಂದರೆ ಅಭಿವೃದ್ಧಿ ಆಯಿತು ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಇಷ್ಟು ಅಂಶಗಳನ್ನು ನೀವು ಎಲ್ಲಿ ನೋಡಬೇಕ್ರಿ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ. ಹಾಗಾದರೆ ರೋಮನ್ನರ ಕೊಡುಗೆಗಳನ್ನು ವಿವರಿಸಿ ಅಂತ ನಿಮಗೇನಾದರೂ 5 marks ಕೇಳಿದರೆ ನೀವೇನು ಬರಿಬೇಕಾಗತ್ತ ರೀ? ಫಸ್ಟ್ ಪಾಯಿಂಟ್ ಏನು ಬರಿಬೇಕ್ರಿ ನೀವಲ್ಲಿ? ರೋಮನ್ನರ ಒಂದು ರಾಜ್ಯಪ್ರಭುತ್ವ ಹೇಗೆ ಉದಯ ಆಯಿತು ಅಂತ ಬರಿತಾ ಇದ್ರಿ. ಸೊ ಅಲ್ಲಿ ಬರ್ತಾ ಇರುವಂಥ ಪಾಯಿಂಟ್ಸ್ಗಳನ್ನೇ ಯಾರು ನೆನಪು ಮಾಡ್ಕೊಂಡ್ರೆ ಅಂದರೆ ಅದು ಲಾಸ್ಟ್ ಕ್ಲಾಸ್ನ ಕವರ್ ಮಾಡ್ಕೊಂಡು ಅದರ ಪಾಯಿಂಟ್ಸನ್ನ ಇವತ್ತು ಮತ್ತು ಮುಂದಿನ ಇವತ್ತಿನ ಕ್ಲಾಸಲ್ಲಿ ನಾನು ತೆಗೆದುಕೊಂಡಿನಿ. ಅಲ್ಲಿ ಮಾರ್ಕಸ್ ಅರೆಲಿಯಸ್ ಅಂತ ಬರ್ತಾ ಇದ್ದಾನೆ, ಆತ ಉತ್ತಮವಾಗಿ ಆಡಳಿತ ನಡೆಸ್ತಾ ಇದ್ದ. ನಂತರ ಕ್ಯಾಲಿಗುಲ್ಲ ಮತ್ತು ನೀರೋ ಒಂದು ದುಷ್ಟ ಆಡಳಿತವನ್ನು ನಡೆಸಿದ್ರು. ನಂತರ ಜಸ್ಟಿನಿಯನ್ ಅನ್ನುವಂಥ ವ್ಯಕ್ತಿ ಪೂರ್ವ ಮತ್ತು ಪಶ್ಚಿಮ ಭಾಗಗಳನ್ನ ಏಕೀಕರಣಗೊಳಿಸ್ಕೊಂಡು ಜಸ್ಟಿನಿಯನ್ ಕಾನೂನು ಸಂಹಿತೆ ಅಂತ ನೀಡಿದ. ಆ ಕಾನೂನುಗಳಲ್ಲಿ 2 ಪ್ರಕಾರಗಳನ್ನಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ಸ್ಟ್ರಿಕ್ಟಾಗಿ ಕಾನೂನಲ್ಲಿ ಫಾಲೋ ಆಗ್ತಾ ಇರೋದ್ರಿಂದ ಅಲ್ಲಿ ಏನಾಗಿತ್ತು, ರೋಮನಲ್ಲಿ ಶಾಂತಿ ನೆಲೆಸಿತ್ತು ಅನ್ನೋಂಥ ಅಂಶಗಳನ್ನು ನೋಡಿದ್ವಿ. ಸೊ ಅದು ಬರೆದ ನಂತರ ನೀವು ಪ್ಯಾಕ್ಸ್ ರೋಮನ ಅಂತ ಒಂದು ಪಾಯಿಂಟ್ ಹಾಕಬೇಕ್ರಿ. ಅಲ್ಲಿ ಪ್ಯಾಕ್ಸ್ ರೋಮನ ಅಂದರೆ ಏನು ಅಂದರೆ ರೋಮನನ್ನು ಶಾಂತಿ ಅವಧಿಯನ್ನು ಪ್ಯಾಕ್ಸ್ ರೋಮನ ಕಾಲ ಅಂತ ಕರಿತೀವಿ ಅಂತ ಏನು ಮಾಡ್ತಾ ಇದ್ರಿ, ಬರಿತೀರಿ. ಪ್ಯಾಕ್ಸ್ ರೋಮನ ಕಾಲ ಆರಂಭವಾಗಿದ್ದ ಯಾವಾಗ, ಆಗಸ್ಟಸ್ನ ಕಾಲದಲ್ಲಿ. ಎಲ್ಲಿವರೆಗೂ ಇತ್ತು ರೀ? ಮಾರ್ಕಸ್ ಅರಿಲಿಯಸ್ನ ಕಾಲದವರೆಗೂ ಏನಾಗಿತ್ತು ಅಂದರೆ 500 ವರ್ಷಗಳ ಕಾಲ ರೋಮನಲ್ಲಿ ಶಾಂತಿ ನೆಲೆಸಿತ್ತು ಅಂತ ನಾವೇನು ಮಾಡ್ತಾ ಇದ್ವಿ, ತೆಗೆದುಕೊಳ್ತಾ ಇದ್ದೀವಿ. ಇನ್ನು ಆದ ನಂತರ ಬರ್ತಾ ಇರುವಂಥದ್ದೇನು, ಭಾಷೆ ಮತ್ತು ಸಾಹಿತ್ಯ. ರೋಮನರ ಭಾಷೆ ಯಾವುದ್ರಿ? ಲ್ಯಾಟಿನ್ ಭಾಷೆ ಅಂತ ಹೇಳ್ತೀವಿ. ಲ್ಯಾಟಿನ್ ಭಾಷೆ ಹೇಗೆ ಬಂದದ? ಲ್ಯಾಟಿಯಂ ಅನ್ನುವಂಥ ಜನಾಂಗದಿಂದ ಬಂದದ. ಲ್ಯಾಟಿಯಂ ಜನಾಂಗದವ್ರು ಎಲ್ಲಿ ವಾಸ ಮಾಡ್ತಿದ್ರು ರೀ? ಟ್ರೈಬ್ ಅನ್ನುವಂಥ ನದಿಯ ಬಯಲಿನಲ್ಲಿ ಲ್ಯಾಟಿಯಂ ಪ್ರದೇಶದಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ವಾಸ ಮಾಡ್ತಾಯಿದ್ರು. ಅದು ಲ್ಯಾಟಿಯಂ ಜನಾಂಗದಿಂದಲೇ ಲ್ಯಾಟಿನ್ ಅನ್ನುವಂಥ ಭಾಷೆ ಏನಾಗ್ಯದ, ಅಭಿವೃದ್ಧಿಯಾಗ್ಯದ ಅಂತ ತೆಗೆದುಕೊಳ್ತೀವಿ. ಹಾಗಾದ್ರೆ ಇವರು ಲ್ಯಾಟಿನ್ ಭಾಷೆಗೆ ಎಷ್ಟು ಮಹತ್ವ ಇತ್ತು ಅಂತಂದರೆ, ಸೊ ನಿಮಗೆ ಗೊತ್ತಿರುವ ಹಾಗೆ ಪ್ರಾಚೀನ ಕಾಲದಲ್ಲಿ ಏನಾಗ್ಯದ ರೀ, ಎಲ್ಲ ಒಂದು ನಾಗರಿಕ ಪ್ರಪಂಚಗಳಲ್ಲಿ ಲ್ಯಾಟಿನ್ ಭಾಷೆ ಅನ್ನೋದು ಏನಾಗಿತ್ತು, ಅಭಿವೃದ್ಧಿಯಾಗಿತ್ತು. ಅಂದರೆ ಲ್ಯಾಟಿನ್ ಭಾಷೆ ಲಿಖಿತ ಭಾಷೆಯಾಗಿ ಏನಾಗ್ತಿತ್ತು ಅಂದರೆ ನಡೆದಿತ್ತು. ಎಲ್ಲ ರೋಮನ್ನರು ದಾಖಲೆಗಳನ್ನು ಲ್ಯಾಟಿನ್ ಭಾಷೆಗಳಲ್ಲೇ ಇಡ್ತಾ ಇದ್ರು. ಎಲ್ಲ ಲಿಖಿತ ದಾಖಲೆಗಳನ್ನು ನಾವೇನು ಮಾಡ್ಬೋದು, ಲ್ಯಾಟಿನ್ ಭಾಷೆಗಳನ್ನೇ ಕಾಣ್ಬೋದು ಅಂತ ತೆಗೆದುಕೊಳ್ತೀವಿ. ಸೊ ಇಷ್ಟು ಭಾಷೆಗೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ. ಇನ್ನು ಅದಾದ ನಂತರ ಬರ್ತಾ ಇರೋದೇ ಸಾಹಿತ್ಯ. ರೋಮನ್ನರು ಸಾಹಿತ್ಯದಲ್ಲಿ ಕೂಡ ಏನಾಗಿದ್ರು ಅಂತಂದರೆ ಅಭಿವೃದ್ಧಿಯನ್ನು ಸಾಧಿಸಿದ್ರು ಅಂತ ಹೇಳ್ತೀವಿ ರೀ. ಅದರ ಸಿಸಿರೋ ಗದ್ಯ ಕೃತಿಗಳನ್ನು ಬರೆದಿದ್ದಾನೆ. ನಂತರ ಕ್ಯಾಟಿಲಸ್ ಮತ್ತು ಲುಕ್ರೆಟಿಸ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ದಾನೆ, ಕಾವ್ಯಗಳನ್ನು ರಚನೆ ಮಾಡಿದಾನ ಅಂತ ತೆಗೆದುಕೊಳ್ತೀವಿ. ಇಲ್ಲಿ ಪ್ರಮುಖವಾಗಿ ಏನಿದೆ ಅಂತಂದರೆ ಪ್ರಥಮ ಮೂರ್ತಿಗಳಲ್ಲಿ ಪ್ರಸಿದ್ಧನಾದವನೇ ಯಾರು ರೀ, ಜೂಲಿಯಸ್ ಸೀಸರ್. ಜೂಲಿಯಸ್ ಸೀಸರ್ 2 ಕೃತಿಗಳನ್ನು ರಚನೆ ಮಾಡ್ತಾನೆ, ಒಂದು ಗಾಲಿಕ್ ವಾರ್ಸ್, ಇನ್ನೊಂದು ಸಿವಿಲ್ ವಾರ್ಸ್. ನೆನಪಿಟ್ಕೊಳ್ರಿ, ಜೂಲಿಯಸ್ನ ಕೃತಿಗಳನ್ನು ತಿಳಿಸಿ ಅಂತ 2 marks ಕೇಳ್ತಾರೆ. ಅವಾಗ ಏನು ಆನ್ಸರ್ ಮಾಡಬೇಕು ರೀ ನೀವು, ಜೂಲಿಯಸ್ನ ಕೃತಿಗಳು ಒಂದು ಗಾಲಿಕ್ ವಾರ್ಸ್, ಇನ್ನೊಂದು ಸಿವಿಲ್ ವಾರ್ಸ್ ಅಂತ ತೆಗೆದುಕೊಂಡ್ವಿ. ಇನ್ನು ಇದಾದ ನಂತರ ಆಗಸ್ಟಸ್ನ ಸೀಸರ್ನಲ್ಲಿ ಹಲವಾರು ಒಂದು ವ್ಯಕ್ತಿಗಳು ಕವಿಗಳು ಏನಾಗಿದ್ರು ಅಂದರೆ ನೆಲೆಸಿದ್ರು. ಪ್ರಮುಖವಾಗಿ ಓವರ್ ಬರ್ತಾಯಿದ್ದಾನೆ, ಓವಿಡ್ ಬರ್ತಾಯಿದ್ದಾನೆ, ವರ್ಜಿಲ್ ಬರ್ತಾಯಿದ್ದಾನೆ, ಲಿವಿ ಬರ್ತಾಯಿದ್ದಾನೆ. ಅದರಲ್ಲಿ ವರ್ಜಿಲನ್ನು ಏನಂತ ಕರೆದ್ರು ಅಂತ ಹೇಳಿದ್ರಿ ನಾನು, ರೋಮನ್ನನ್ನು ದಿವ್ಯವಾಣಿ ಅಂತ ಏನು ಮಾಡ್ತಾರೆ, ಆತನನ್ನು ಕರೀತಾ ಇದ್ದಾರೆ. ಆತ ಬರೆದಂಥ ಕೃತಿ ಯಾವುದ್ರಿ, ಏನಿಯಡ್ ಅನ್ನುವಂಥ ಒಂದು ಕೃತಿಯನ್ನು ಆತ ರಚನೆ ಮಾಡ್ತಾಯಿದ್ದಾನೆ. ನಂತರ ಬರ್ತಾರುವಂಥ ಕವಿ ಎಸ್ ಯಾರಿ, ಲಿವಿ ಅನ್ನೋನು. ಲಿವಿ ಯಾವ ಕೃತಿಗಳನ್ನು ರಚನೆ ಮಾಡಿದ್ರಿ? ಸೊ ಲಿವಿ ಅನ್ನೋನು ಪ್ರಸಿದ್ಧವಾಗಿ ಹಲವಾರು ಕೃತಿಗಳನ್ನು ರಚನೆ ಮಾಡಿದಾನೆ. ಆತನ ಪ್ರಸಿದ್ಧ ಕೃತಿಗಳು ಅಂತಂದರೆ ರೋಮನ್ ಹಿಸ್ಟ್ರಿ ಮತ್ತು ನ್ಯಾಚುರಲ್ ಹಿಸ್ಟ್ರಿ ಅನ್ನುವಂಥ ಕೃತಿಗಳನ್ನು ಆತ ಏನು ಮಾಡಿದಾನೆ, ರಚನೆ ಮಾಡಿದಾನೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ನಂತರ ಪ್ಲಿನಿ ಅನ್ನುವಂಥ ಇನ್ನೊಬ್ಬ ಪ್ರತಿಷ್ಠಿತ ಇತಿಹಾಸಕಾರ ನ್ಯಾಚುರಲ್ ಹಿಸ್ಟ್ರಿ ಅನ್ನೋಂಥ ಒಂದು ಕೃತಿಯನ್ನು ರಚನೆ ಮಾಡಿದಾನೆ. ಇದನ್ನು ವಿಜ್ಞಾನಿಗಳ ಸಂಹಿತೆ ಅಂತ ಕೂಡ ಏನು ಮಾಡ್ತಾರೆ, ಕರೀತಾ ಇದ್ದಾರೆ. ರೋಮನ್ ನಾಗರಿಕತೆಯಲ್ಲಿ ಪ್ಲಿನಿ ರಚಿಸಿದಂಥ ನ್ಯಾಚುರಲ್ ಹಿಸ್ಟ್ರಿ ಅನ್ನೋಂಥ ಒಂದು ಕೃತಿಯನ್ನು ಏನಂತ ಕರೀತಾ ಇದ್ದಾರೆ, ವಿಜ್ಞಾನಿಗಳ ಸಂಹಿತೆ ಅಂತ ಕೂಡ ಏನು ಮಾಡಿದ್ರು, ಕರೆದ್ರು ಅಂತ ತೆಗೆದುಕೊಂಡ್ವಿ. ಸೊ ಅದಾದ ನಂತರ ಸಾಕಷ್ಟು ಚೆನ್ನಾಗಿ ಕವಿಗಳು ಬರ್ತಾ ಇದ್ದಾರೆ. ಸೊ ಇಲ್ಲಿ ಸೆನೆಕನ ಏನು ಮಾಡ್ತಾನೆ, ದುರಂತ ನಾಟಕಗಳನ್ನ ರಚನೆ ಮಾಡ್ತಾ ಇದ್ದಾನೆ. ಜೂವೆನಲ್ ವಿಡಂಬನ ಕಾವ್ಯಗಳನ್ನು ರಚನೆ ಮಾಡ್ತಾ ಇದ್ದಾನೆ. ಟ್ಯಾಸಿಟಸ್ ಅನ್ನೋನು ಸ್ಥಿತಪ್ರಜ್ಞೆ ಚರಿತ್ರೆಗಳನ್ನು ರಚನೆ ಮಾಡಿದ ಅಂತ ತೆಗೆದುಕೊಂಡ್ವಿ. ನಂತರ ರೋಮನ್ ನಾಗರಿಕತೆಯಲ್ಲಿರುವಂಥ ಇತಿಹಾಸಕಾರರು ಯಾರು ರೀ, ಸೆಲ್ಯೂಸ್ಟ್ ಮತ್ತು ಪ್ಲೋಟಾರ್ಕ್ ಅನ್ನುವಂಥ ವ್ಯಕ್ತಿಗಳು ಏನಾಗಿದ್ದಾರೆ, ರೋಮನ್ ನಾಗರಿಕತೆಯಲ್ಲಿ ಕಂಡುಬರ್ತಾ ಇರುವಂಥ ಪ್ರಸಿದ್ಧ ಇತಿಹಾಸಕಾರರಾಗಿದ್ದಾರೆ. ನಂತರ ಇವ್ರ ಕಾಲದಲ್ಲಿ ನೋಡ್ತಾ ಇರುವಂಥ ವಿಜ್ಞಾನ ಅಂತಂದರೆ, ಇವರು ವಿಜ್ಞಾನದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಮಾಡಿಲ್ಲ.
ಇವರು ಯಾವುದೇ ಸಿದ್ಧಾಂತಗಳು ಏನಾಗಿಲ್ಲ ಅಂತಂದ್ರೆ ಜಾಗರೂಕ ಪ್ರಯೋಗಗಳಿಂದ ಒಳಗೊಂಡಿಲ್ಲ, ಕೇವಲ ತಾತ್ವಿಕವಾಗಿ ಇವರ ಸಿದ್ಧಾಂತಗಳು ಇದುವು ಅಂತ ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಇವರು ವಿಜ್ಞಾನದಲ್ಲಿ ಅಷ್ಟು ಪ್ರಸಿದ್ಧತೆಯನ್ನು ಹೊಂದಿರಲಿಲ್ಲ. ಆದರೆ ವಿಶೇಷವಾಗಿ ಏನಿದೆ ಅಂದರೆ ಇವರಿಂದ ಕೆಲವೊಂದಷ್ಟು ಚಿಕಿತ್ಸೆಗಳನ್ನು ನಾವು ಪಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಬರ್ತಾ ಇರೋದು ಏನು ಅಂದರೆ ಗೇಲನನ್ನು. ಗೇಲನ್ ಏನು ಮಾಡ್ತದನ್ರಿ, ಅಂಗರಚನಾಶಾಸ್ತ್ರ ಅಥವಾ ಶರೀರ ರಚನಾಶಾಸ್ತ್ರವನ್ನು ರಚನೆ ಮಾಡ್ತಾಯಿದ್ದಾನೆ, ಅವುಗಳನ್ನು ಓದ್ತಾ ಇದ್ದಾನೆ. ಅದರಲ್ಲಿ ರೋಮನ್ನರು ಅಂಗರಚನಾಶಾಸ್ತ್ರ ಮತ್ತು ಶರೀರ ರಚನಾಶಾಸ್ತ್ರದ ಬಗ್ಗೆ ತಿಳ್ಕೊಂಡಿದ್ರು. ಹಾಗಾಗಿ ಅವರು ಗಂಟಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಥವಾ ಗಳಗಂಡ ರೋಗ ಅಂದರೆ ಅದು ಗಡ್ಡೆ ಆಕಾರದಲ್ಲಿ ಆಗ್ತದೆ, ಆ ಗಡ್ಡೆಯನ್ನು ಚಿಕಿತ್ಸೆ ಮುಖಾಂತರ ಹೇಗೆ ಕತ್ತರಿಸಬೇಕು, ಹೇಗೆ ಅದನ್ನು ಗುಣಪಡಿಸಬೇಕು ಅಂತ ತಿಳ್ಕೊಂಡವರಲ್ಲಿ ರೋಮನ್ನರು ಅಂತ ಹೇಳ್ತೀವಿ. ಗೇಲನ್ ಬಹಳ ಪ್ರಸಿದ್ಧನಾದಂಥ ವ್ಯಕ್ತಿಯಾಗಿದ್ದಾನೆ. ರಕ್ತ ಪರಿಚಲನೆ, ಮೊದಲು ರಕ್ತ ಪರಿಚಲನೆ ದೇಹದಲ್ಲಿ ಹೇಗಾಗ್ತದೆ ಅಂತ ತಿಳ್ಕೊಂಡಂಥ ವ್ಯಕ್ತಿಗಳಲ್ಲಿ ಗೇಲನ್ ಕೂಡ ಮೊದಲಿಗನು. ಸೊ ನಿಮ್ಗೆ ಗೊತ್ತಿದೆ ರಕ್ತ ಪರಿಚಲನೆ ಬಗ್ಗೆ ಮಾಹಿತಿ ಇರೋಂಥ ಫಸ್ಟ್ ವ್ಯಕ್ತಿ ಯಾರು ಅಂದರೆ ವಿಲಿಯಂ ಹಾರ್ವೆ ಅಂತ ನಾವು ಹೇಳ್ತೀವಿ. ಸರಿ ಇದೆ ರೀ, ವಿಲಿಯಂ ಹಾರ್ಮೆನೇ ಏನು ಮಾಡಿದ ಅಂದರೆ ರಕ್ತ ಪರಿಚಲನೆ ಬಗ್ಗೆ ಮಾಹಿತಿ ನೀಡಿದ. ಬಟ್ ಗೇಲನ್ ಏನು ಅಂದರೆ ರಕ್ತ ಪರಿಚಲನೆ ಬಗ್ಗೆ ತಿಳ್ಕೊಂಡು ಅಥವಾ ರಕ್ತ ಪರಿಚಲನೆ ಬಗ್ಗೆ ಮಾಹಿತಿ ನೀಡಿದಂಥ ವ್ಯಕ್ತಿಗಳಲ್ಲಿ ಈತನೂ ಒಬ್ಬ ಅಂತ, ಈತನೂ ಕೂಡ ಒಬ್ಬ ಮೊದಲಿಗನಾಗಿದ್ದಾನ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಏನಿದೆ ಅಂತಂದ್ರೆ ಇನ್ನೊಬ್ಬ ಶ್ರೇಷ್ಠ ವಿಜ್ಞಾನಿ ಬರ್ತದಾನೆ, ಆತ ಯಾರು ಅಂದ್ರೆ ಅರಟಕಸ್. ಅರಟಕಸ್ ಏನು ಮಾಡ್ತದಂದ್ರಿ, ಮೆದುಮೇಹ ರೋಗ ಮತ್ತು ಗಳಗಂಡ ರೋಗಗಳಿಗೆ ಹೇಗೆ ಚಿಕಿತ್ಸೆಯನ್ನು ನೀಡಬೇಕು ಅಂತ ಪ್ರಪ್ರಥಮ ಬಾರಿಗೆ ತಿಳಿಸಿದಂಥ ವ್ಯಕ್ತಿ ಅರಟಕಸ್ ಆಗಿದ್ದಾನ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಹೀಗೆ ಸಾಕಷ್ಟು ಏನದ ಅಂತಂದರೆ ಸೊ ಮಾಹಿತಿಯನ್ನು ನಾವಲ್ಲಿ ನೋಡ್ಕೊಂಡ್ವಿ. ಇನ್ನು ನಂತರ ಬರ್ತಾ ಇರೋದು ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಪಾಂಪೆ ರಂಗಮಂದಿರವನ್ನು ಸಾಮಾನ್ಯ ಶಕೆ 55ರಲ್ಲಿ ನಿರ್ಮಾಣ ಮಾಡ್ತದಾನ. ನಂತರ ಅಗಸ್ಟಸ್ ಸೀಜರ್, ದ್ವಿತೀಯ ತ್ರಿಮೂರ್ತಿಗಳಲ್ಲಿ ಪ್ರಸಿದ್ಧನಾದಂಥ ಅಗಸ್ಟಸ್ ಸೀಜರ್ ಪ್ಯಾಲಿಟನ್ ಬೆಟ್ಟದಲ್ಲಿ ಒಂದು ಅರಮನೆಯನ್ನು ನಿರ್ಮಾಣ ಮಾಡ್ತದಾನ, ಅದನ್ನು ಅಗಸ್ಟಸ್ ಅರಮನೆ ಅಂತ ಕರಿತಾ ಇದ್ದೀವಿ. ನಂತರ ಕಲೋಸಿಯಂ ರಂಗಮಂದಿರವನ್ನು ವ್ಯಾಸಿಯನ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ ನಿರ್ಮಾಣ ಮಾಡ್ತಾಯಿದ್ದಾನೆ, ಆತ ಸಾಮಾನ್ಯ ಶಕ 80ರಲ್ಲಿ ಏನು ಮಾಡಿದ ಅಂದ್ರೆ ನಿರ್ಮಿಸಿದಾನೆ. ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದಷ್ಟು ಏನಿದೆ ಗೆರಿಲ್ಲಾ ಯುದ್ಧಗಳನ್ನು ಮತ್ತು ಕ್ರಿಶ್ಚಿಯನ್ನರನ್ನು ಹಸಿದ ಸಿಂಹಗಳಿಗೆ ಏನು ಮಾಡ್ತಿದ್ರಂದ್ರೆ ಆಹಾರವಾಗಿ ನೀಡ್ತಾರುವಂಥ ಚಿತ್ರಗಳನ್ನು ವೀಕ್ಷಿಸಲಿಕ್ಕೆ ಜನ ಇಲ್ಲಿ ಸೇರಿಸ್ತಾ ಇದ್ರು. ಸುಮಾರು 5,000ಕ್ಕಿಂತ ಹೆಚ್ಚು ಜನ ಅಲ್ಲಿ ಏನಿದಂದ್ರೆ ಆರಾಮಾಗಿ ಅವರು ಕೂಡಲಿಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ಒಂದು ಬೃಹತ್ ರಂಗಮಂದಿರ ಇದಾಗ್ಯದ. ರೋಮನ್ ಆರ್ಯದಲ್ಲಿ ಬಹಳ ಪ್ರಸಿದ್ಧವಾದಂಥ ರಂಗಮಂದಿರ ಇದು ಅಂತ ತೆಗೆದುಕೊಳ್ತಾ ಇದ್ದೀವಿ. ನಂತರ ಜಸ್ಟಿಯನ್ ಅನ್ನುವಂಥ ಇನ್ನೊಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ಆತ ಏನು ಮಾಡ್ತಾನೆ ಅಂತಂದ್ರೆ ಚರ್ಚ್ ಆಫ್ ಸೆಂಟ್ ಸೋಫಿಯೋ ಅನ್ನುವಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಯಾರ್ರಿ? ಜಸ್ಟಿನಿಯನ್. ಚರ್ಚ್ ಆಫ್ ಸೆಂಟ್ ಸೋಫಿಯೋ, ಚರ್ಚ್ ಆಫ್ ಸೆಂಟ್ ಸೋಫಿಯೋ ಅನ್ನುವಂಥ ಇನ್ನೊಂದು ಕಟ್ಟಡವನ್ನು ಯಾರು ನಿರ್ಮಾಣ ಮಾಡ್ತಾರೆ? ಜಸ್ಟಿನಿಯನ್. ಜಸ್ಟಿನಿಯನ್ ಯಾರಂತ ಗೊತ್ತಿದ್ದಾರೆ ನಿಮಗೆ? ಸೊ ಯಾರನ್ನ ಮಾರ್ಕಸ್ ಆರೆಲಿಯಸ್, ಕ್ಯಾಲಿಗುಲಾ, ನೀರೋನಿಂದ ನಂತರ ಬರುವಂಥ ವ್ಯಕ್ತಿ ಜಸ್ಟಿನಿಯನ್ ಆಗಿದ್ದಾನೆ. ಈತ ಕಾನೂನುಗಳನ್ನು ಕೂಡ ನಿರ್ಮಿಸಿದ. ಜಸ್ಟಿನಿಯನ್ ಕಾನೂನು ಸಾಹಿತ್ಯ ಅಂತಲೇ ಅದು ರೋಮನ್ ಆರ್ಯದಲ್ಲಿ ಪ್ರಸಿದ್ಧವಾಗ್ಯದ. ಅದೇ ವ್ಯಕ್ತಿ ಏನು ಮಾಡ್ತಾಯಿದ್ದಾನಂದ್ರೆ ಚರ್ಚ್ ಆಫ್ ಸೆಂಟ್ ರೋಮಿ ಸೋಮಿಯೋ ಅನ್ನುವಂಥ ಒಂದು ಏನು ಮಾಡ್ತಾ ಇದ್ದಾನೆ, ಸೆಂಟ್ ಸೋಫಿಯೋ ಅನ್ನುವಂಥ ಒಂದು ಕಟ್ಟಡವನ್ನು ಕೂಡ ಆತ ಏನು ಮಾಡ್ತಾನೆ ನಿರ್ಮಾಣ ಮಾಡ್ತಾ ಇದ್ದಾನೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಹೀಗೇನದ ಅಂತಂದರೆ ರೋಮನ್ನರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೂಡ ಏನಾಗಿದ್ರು ಅಂತಂದರೆ ಪ್ರಸಿದ್ಧತೆಯನ್ನು ಪಡ್ಕೊಂಡಿದ್ರು. ಅವರು ಒಂದು ಕಟ್ಟಡಗಳು ಕಮ್ಮ ಎರಡು ಶೈಲಿಗಳಲ್ಲಿದ್ದಾವೆ, ಒಂದು ಕಮಾನಗಳು ಇನ್ನೊಂದು ಗೋಲಗುಮ್ಮಟಗಳು ಅಂತ ಕರಿತೀವಿ. ಈ ಆಕಾರದಲ್ಲಿ ಅವರು ಏನು ಮಾಡ್ತಾರೆ ಅಂದ್ರೆ ಕೆಲವೊಂದಷ್ಟು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾರೆ. ನಂತರ ಇವರು ಕಾಂಕ್ರೀಟ್ ಅಥವಾ ಗಾರೆಗಚ್ಚು ಅನ್ನುವಂಥ ಒಂದು ಪರಿಚಯವನ್ನು ನಮಗೆ ನೀಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಕಟ್ಟಡಗಳನ್ನು ಆಮೇಲೆ ಮೂರ್ತಿಗಳನ್ನು ಚರ್ಚ್ಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ನಿರ್ಮಿಸ್ತಾ ಇದ್ದಾರೆ. ಆದರೆ ಆಲ್ಮೋಸ್ಟ್ ಎಲ್ಲ ಅರಮನೆಗಳು ಕಟ್ಟಡಗಳು ಏನಾಗಿದ್ದಾವೆ ರೀ, ನಾಶವಾಗಿದ್ದಾವೆ. ಆದರೆ ರೋಮನ್ನರಲ್ಲಿ ರೋಮ್ ನಾಗರಿಕತೆಯಲ್ಲಿ ಯಾವಾಗ ಕ್ರಿಶ್ಚಿಯನ್ರು ಏನು ಮಾಡ್ತಾರೆ ಪ್ರಸಿದ್ಧರಾಗ್ತಾ ಇದ್ದಾರೆ, ಅವಾಗ ಅವರದ್ದೇ ಇರುವಂಥ ಒಂದು ಕಟ್ಟಡಗಳನ್ನು ಏನು ಗೋಡೆಗಳ ಮೇಲೆ ತೆಗೆದಿದ್ರಲ್ಲ ಆ ಗೋಡೆಗಳ ಮೇಲೆ ಇರುವಂಥ ಚಿತ್ರಗಳನ್ನು ಅವ್ರು ಏನು ಮಾಡ್ತಾರೆ ಕಾಪಾಡಿಕೊಂಡು ಸಂರಕ್ಷಿಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ರೋಮನ್ ನಾಗರಿಕತೆಯಲ್ಲಿ ಏನಾಗ್ತದೆ ರೀ, ಚಿತ್ರಕಲೆಯು ಕೂಡ ಪ್ರಸಿದ್ಧವಾಗ್ಯದ ಅನ್ನುವಂಥ ಅಂಶವನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಒಟ್ಟಾರೆಯಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಚರ್ಚಿಸಿದ್ದೇನು ಅಂದರೆ ರೋಮನ್ನರು ಭಾಷೆ, ಸಾಹಿತ್ಯ, ಇತಿಹಾಸ, ವಿಜ್ಞಾನ, ಕಲೆ, ವಾಸ್ತುಶಿಲ್ಪಕ್ಕೆ ಯಾವ ರೀತಿಯಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನುವಂಥ ಅಂಶಗಳನ್ನು ನಾವು ಇಲ್ಲಿ ಚರ್ಚಿಸಿದ್ದೀವಿ. ಇದ್ರ ಮೇಲೆ ನಿಮಗೆ ಎಕ್ಸಾಮಲ್ಲಿ ಏನಾದ್ರೆ ಅಂದರೆ ರೋಮನ್ನರ ಕೊಡುಗೆಗಳನ್ನು ವಿವರಿಸಿ ಅಂತ ಏನು ಮಾಡ್ತಾರೆ 5 ಮಾರ್ಕ್ಸಿಗೆ ಹೇಳ್ತಾ ಇದ್ದಾರೆ.
ಸೊ ಅವಾಗ ನೀವು ಭಾಷೆ ಅದರಲ್ಲಿ ಅವ್ರ ಕೊಡುಗೆ ಏನಿದೆ, ಸಾಹಿತ್ಯದಲ್ಲಿ ಅವ್ರ ಕೊಡುಗೆ ಏನಿದೆ, ಇತಿಹಾಸಕಾರರು ಯಾರಿದ್ದಾರೆ, ವಿಜ್ಞಾನದಲ್ಲಿ ಅವ್ರ ಕೊಡುಗೆ ಏನು, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅವರ ಕೊಡುಗೆಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ನೀವು ಅಲ್ಲಿ ಏನು ಮಾಡಬೇಕಾಗತ್ತೆ, ಬರೀಬೇಕಾಗ್ತದೆ. ಇಲ್ಲಿಗೆ ರೋಮನ್ ನಾಗರಿಕತೆ ಅನ್ನುವಂಥ ಒಂದು ಪೂರ್ತಿ ಲೆಸನ್ ಏನಾಗ್ತದೆ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಟಾಪಿಕ್ ಯಾವುದು ಅಂತಂದರೆ ಇಸ್ಲಾಂ ಧರ್ಮ ಮತ್ತು ಕ್ರೈಸ್ತ ಧರ್ಮ. ಇಸ್ಲಾಂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು, ಅದರ ಪ್ರಮುಖ ಬೋಧನೆಗಳು ಏನಿದ್ದಾವೆ, ಇಸ್ಲಾಂ ಧರ್ಮ ಯಾಕೆ ಪ್ರಸಿದ್ಧವಾಗ್ತದೆ, ಜೊತೆ ಜೊತೆಗೆ ಕ್ರೈಸ್ತ ಧರ್ಮದ ಸ್ಥಾಪಕ ಯಾರು, ಕ್ರೈಸ್ತ ಧರ್ಮ ಹೇಗೆ ಪ್ರಸಿದ್ಧವಾಯಿತು, ಆತನ ಬೋಧನೆಗಳು ಏನಿದ್ದಾವೆ, ಈ ಎಲ್ಲ ಅಂಶಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಟಾಪಿಕಲ್ಲಿ ಏನು ಮಾಡ್ತಾ ಇದ್ದೀವಿ ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.